श्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं देवी सरस्वती श्रुतिस्मृतिपुराणानाम् आलयम्

ध्यायेत पराम अंबिका दृशा द्राघीय दरदलित नीलोत्पल ऋचा दीनम स्नपय कृपया मामपि शिवे अनेन आयम धन्यो भवति नचते हानिरियता वनेवा वा हर्मे वा समकर निपातो हिमकरः वने वा ಸಮಕರ ನಿಪಾತೋ ಹಿಮಕರ ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ ಹಿರಿಯರೇ ಈ ಕಾರ್ಯಕ್ರಮಕ್ಕೆ ದತ್ತಿ ಇಡುವುದರ ಮೂಲಕ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಎಲ್ಲ ದತ್ತಿ ನ್ಯಾಸಕರ್ತರ ಪರಿವಾರದವರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಮಂದಿರವನ್ನು ಬೆಳೆತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಮೊದಲ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಹಿಂದಿನ ಸರಣಿಯ ಕೊನೆಯ ದಿನದಲ್ಲಿ ನೂರ ನಲವತ್ತ್ ನಾಲ್ಕನೆಯ ನಾಮವಾದಂತಹ ಪುಣ್ಯಶ್ರವಣ ಕೀರ್ತನಾ ಎನ್ನುವ ನಾಮದವರೆಗೆ ನಮ್ಮ ಚಿಂತನೆ ನಡೆದು ಬಂದಿತ್ತು ಇವತ್ತು ಅಲ್ಲಿಂದ ಮುಂದಕ್ಕೆ ನಮ್ಮ ಚಿಂತನೆ ಹೋಗಬೇಕು ಮುಂದಿನ ನಾಮ ಐದು ನೂರ ನಲವತ್ತೈದನೆಯ ನಾಮ ಪುಲೋಮ ಜಾರ್ಚಿತ ಅಂತ ಹಾಗಂದರೆ ಏನು ಅಂದರೆ ಪುಲೋಮಜಳಿಂದ ಅರ್ಚಿತಳಾದವಳು ಹಾಗಂದ್ರೆ ಏನು ಅಂತನೂ ಅರ್ಥ ಆಗೋದಿಲ್ಲ ಮತ್ತೆ ಪುಲೋಮಜಳಿಂದ ಅರ್ಚಿತಳಾದವಳು ಪೂಜಿತಳಾದವಳು ಹಾಗಿದ್ರೆ ಪುಲೋಮಜ ಅಂದ್ರೆ ಯಾರು ಅಂತ ಪ್ರಶ್ನೆ ಪುಲೋಮಜ ಅಂದರೆ ಇಂದ್ರನ ಪತ್ನಿಯಾದಂತಹ ಶಶಿದೇವಿ ಪುಲೋಮಜ ಅಂತ ಅವಳನ್ನು ಇನ್ನೊಂದು ರೀತಿಯಲ್ಲಿ ಕರೀತಾರೆ ಆಕೆಯ ಹುದ್ದೆಯ ಹೆಸರಿನಿಂದ ಇಂದ್ರಾಣಿ ಅಂತ ಕರೀತಾರೆ ಅವಳು ಅವಳ ಅದು ಆಕೆಯ ಹುದ್ದೆಯ ಹೆಸರಿನಿಂದ ಬಂದದ್ದು ಇಂದ್ರಾಣಿ ಆದರೆ ಅವಳ ವ್ಯಕ್ತಿಗತವಾದ ಹೆಸರು ಪುಲೋಮಜ ಶಚಿ ಅಂತೆಲ್ಲ ಉಂಟು ಹೀಗೆ ಅಂತ ಈ ಪುಲೋಮಜ ಇಂದ್ರಪತ್ನಿಯಾದಂಥ ಶಚಿ ದೇವಿಯನ್ನು ಯಾಕೆ ಪೂಜಿಸಿದಳು ಅನ್ನೋದೊಂದು ಪ್ರಶ್ನೆ ನಾವು ಸಹಜವಾಗಿ ಹೇಳ್ಬೋದು ನಾವು ಪೂಜೆ ಮಾಡ್ತೇವೆ ನಮ್ಮ ಹೆಸರನ್ನು ಹೇಳ್ಬೋದಲ್ವಾ ಹೀಗೆ ಅಂತ ಆದರೆ ಆ ಶಚಿಯ ಹೆಸರನ್ನು ಹೇಳೋದಕ್ಕೆ ಕಾರಣ ಉಂಟು ಯಾವಾಗಲೂ ಅಷ್ಟೇ ದಿನವೂ ಸಹ ಪೂಜೆ ಮಾಡ್ತಾ ಇದ್ದವರ ಹೆಸರು ಅಷ್ಟಾಗಿ ಪ್ರಕಾಶಕ್ಕೆ ಬರೋದಿಲ್ಲ ಕಷ್ಟಕ್ಕೆ ಒಳಗಾಗಿ ಜಗನ್ಮಾತೆಯನ್ನು ಪೂಜಿಸಿ ಅರ್ಚಿಸಿ ಕಷ್ಟದಿಂದ ಬಿಡುಗಡೆಯಾಗಿ ಫಲವನ್ನು ಪಡೆದಾಗ ಅಂಥವ್ರ ಹೆಸರನ್ನು ವಿಶೇಷವಾಗಿ ಶಾಸ್ತ್ರ ಹೇಳತ್ತೆ ಯಾಕೆ ಅಂದರೆ ನೋಡಪ್ಪ ನಿನಗೂ ಕಷ್ಟ ಬರುತ್ತೆ ಇಂಥ ಕಷ್ಟ ಬಂದಾಗ ಕುಗ್ಗಬೇಡ ಇಂಥವರೆಲ್ಲ ಆಶ್ರಯಿಸಿದ ದಾರಿಯನ್ನು ನೀನು ಆಶ್ರಯಿಸು ಅಂದರೆ ಜಗನ್ಮಾತೆಯ ಪಾದವನ್ನು ಅವಲಂಬಿಸು ಅಂತ ಅದಕ್ಕೋಸ್ಕರ ನಮಗೆ ಒಂದು ಮೇಲ್ಪಂಕ್ತಿಯಾಗಿ ಉದಾಹರಣೆಯಾಗಿ ಇಂತಹ ಅವರ ಹೆಸರುಗಳನ್ನು ಹೇಳುತ್ತೆ ನಾಮ ಮೇಲ್ನೋಟಕ್ಕೆ ಜಗನ್ಮಾತೆಯ ನಾಮ ಆದರೆ ಈ ನಾಮ ಏನು ಹೇಳುತ್ತೆ ಜಗನ್ಮಾತೆಯಿಂದ ಬಹಳಷ್ಟು ಜನ ಉಪಕೃತರಾದರೂ ಸಹ ವಿಶೇಷವಾಗಿ ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಶಚಿ ಇಂದ್ರನ ಪತ್ನಿ ರೀ ಕಷ್ಟ ಅಲ್ವಾ ಮುಖ್ಯಮಂತ್ರಿಯವರ ರೀ ಕಷ್ಟ ಅಂದರೆ ಹೇಗೋ ಹಾಗೆ ಆದರೆ ಕಷ್ಟ ಎನ್ನುವಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ ಕನ್ನಡದ ಒಂದು ಗಾದೆ ಹೇಳ್ತಾರೆ ಇರುವಿಗೆ ಇರುವೆ ಭಾರ ಆನೆಗೆ ಆನೆ ಭಾರ ಅಂತ ಅಲ್ವಾ ಕೇಳಿ ನೋಡಿ ನಿಮಗೇನು ತೊಂದರೆ ಇಲ್ವಾ ಪ್ರಪಂಚದಲ್ಲಿ ಅಂತ ಯಾರನಾದ್ರು ಕೇಳಿ ಇಲ್ಲ ಅಂತ ಹೇಳಿದರೆ ಬಂದು ಹೇಳಿ ನನಗೂ ನಾನು ಆಮೇಲೆ ಕೇಳಿ ಅಂತ ಹೇಳೋದನ್ನು ಬಿಟ್ಟುಬಿಡ್ತೇನೆಗೆ ಅಂತ ಕೆಲವು ಜನ ಹೇಳೋದನ್ನೇ ಅದನ್ನು ದೊಡ್ಡದಾಗಿ ಹೇಳ್ತಾರೆ ಮತ್ತು ಕೆಲವು ಜನ ನುಂಗಿಕೊಳ್ತಾರೆ ಅಲ್ವಾ ಇನ್ನು ಕೆಲವು ಜನ ವೇದಾಂತದ ಗಂಧ ಇದ್ದರೆ ಇದ್ರೂ ಸಹ ಅದನ್ನು ಹಚ್ಚಿಕೊಳ್ಳೋದಿಲ್ಲ ಹಾಗಾಗಿ ಮೂರನೇ ದಾರಿ ಬಹಳ ಒಳ್ಳೆಯದು ವೇದಾಂತದ ಜಾಡಿದ್ರೆ ಆಗೇನಾಗುತ್ತೆ ಸ್ವಲ್ಪ ಓ ಇದ್ರ ಹಣೆ ಬರೋ ಇಷ್ಟೇ ನಾವು ಯಾಕೆ ಹಚ್ಕೊಳ್ಬೇಕು ಅಂತ ಬಿಟ್ಬಿಡ್ತಾರೆ ಎಂಥವರಿಗಾದರೂ ಸಹ ಅದು ಇದ್ದದ್ದೇ ಇಷ್ಟು ಹಿನ್ನೆಲೆಯಲ್ಲಿ ಈ ಶಚಿ ಜಗನ್ಮಾತೆಯನ್ನು ಯಾಕೆ ಪೂಜಿಸಿದಳು ಅಂದರೆ ದಿನವೂ ಪೂಜಿಸುವಂತೆ ಅಲ್ಲ ವಿಶೇಷವಾದ ಒಂದು ಸಂದರ್ಭ ಬಂತು ಅವಳಿಗೆ ಅದಕ್ಕೋಸ್ಕರ ಅವಳು ಜಗನ್ಮಾತೆಯನ್ನು ಆರಾಧಿಸಿದಳು ಅಷ್ಟೇ ಅಲ್ಲ ತನ್ನ ಪತಿಯಾದಂಥ ಇಂದ್ರನನ್ನು ನೋಡುವುದಕ್ಕೂ ಮತ್ತೆ ಅವನು ಸ್ವರ್ಗದ ಅಧಿಪತಿ ಆಗುವುದಕ್ಕೂ ಅವಳು ಜಗನ್ಮಾತೆಯನ್ನು ಪೂಜಿಸಿದಳು ಅಂತ ದೇವಿ ಭಾಗವತದ ಆರನೆಯ ಸ್ಕಂಧದ ಎಂಟನೆಯ ಅಧ್ಯಾಯ ಹೇಳುತ್ತದೆ ಏನು ಹಿನ್ನೆಲೆ ಅಂದರೆ ನೋಡಿ ಈ ಇಂದ್ರ ಪದವಿ ಎನ್ನುವಂಥದ್ದು ಒಂದು ರೀತಿಯ ಈ ಸಿ ಎಮ್ಮು ಪಿ ಎಮ್ಮು ಎಲ್ಲ ಹುದ್ದೆಗಳಿರ್ತಾವಲ್ಲ ಅದೇ ತರಹನೇ ಬಹಳಷ್ಟು ಜನ ಆ ಹುದ್ದೆಗೆ ಹೋಗಬೇಕು ಅಂತ ಯಾಗಗಳನ್ನು ಮಾಡಿ ಸೀನಿಯಾರಿಟಿಯನ್ನು ಪಡೀತಾರೆ ಇಂದ್ರ ಪದವಿಗೆ ಹೋಗುವವನು ನೂರು ಅಶ್ವಮೇಧ ಯಾಗಗಳನ್ನು ಮಾಡಬೇಕು ಎನ್ನುವಂಥದ್ದು ಶಾಸ್ತ್ರದ ನಿಯಮ ಹೀಗೆ ಭಾಳಷ್ಟು ಜನ ಮಾಡಿದ್ದಾರೆ ಹಾಗೆ ಇರಲಿ ಅವರೆಲ್ಲರೂ ಸಹ ಈ ಕಡೆ ಏನಾಯಿತು ಅಂದರೆ ಒಂದು ಸಲ ವೃತ್ರ ಅಂತ ಒಬ್ಬ ಇದ್ದ ಅವನ ಹೆಸರು ಸ್ವಭಾವತಃ ಅವನು ವೃತ್ರ ಅಂತ ಅವನ ಹೆಸರಾದರೂ ಸಹ ಹೆಸ್ ಆದರೆ ಸ್ವಲ್ಪ ಸ್ವಭಾವ ರಾಕ್ಷಸೀ ಪ್ರವೃತ್ತಿ ಇತ್ತು ಅವನಿಗೆ ಹಾಗಾಗಿ ವೃತ್ರಾಸುರ ಅಂತ ಕರೀತು ನಮ್ಮ ಪುರಾಣ ಶಾಸ್ತ್ರವನನ್ನು ಪುರಾಣ ಸಾಹಿತ್ಯ ಹಾಗಾಗಿ ಈ ವೃತ್ರಾಸುರನಿಗೂ ಮತ್ತು ದೇವೇಂದ್ರನಿಗೆ ಉದ್ದಯ ಆಯಿತು ಆದರೆ ಒಂದು ನೆನಪಿಟ್ಟುಕೊಳ್ಬೇಕು ವೃತ್ರ ಮೂಲತಃ ಕೆಟ್ಟವನಲ್ಲ ಸಂದರ್ಭದ ಶಿಶುವಾಗಿ ಕೆಟ್ಟವನಾದವನು ಕೊನೆಗೆ ಏನಾಯಿತು ಕೇಳಿದರೆ ದೇವೇಂದ್ರ ಅವನನ್ನು ನಿಗ್ರಹಿಸಬೇಕು ಅಂಥೇಳಿ ಇನ್ನೇನೂ ಇಲ್ಲ ಆತ ಯಜ್ಞದಲ್ಲಿ ಆಹುತಿಯನ್ನು ಕೊಟ್ಟರೆ ಕಾರಣ ಇಷ್ಟೇ ಅವನು ತಂದೆ ದೇವತೆಗಳ ಪಕ್ಷದವನು ತಾಯಿ ರಾಕ್ಷಸ ಕಡೆ ಒಳಗಿದ್ಲು ಹಾಗೆ ಇವರು ಆಹುತಿಯನ್ನು ಕೊಟ್ಟರೆ ವೃತ್ರ ಏನು ಮಾಡ್ತಿದ್ದ ಅದನ್ನೆಲ್ಲ ರಾಕ್ಷಸರ ಕಡೆಗೆ ಯಾಗ ಮಾಡಿಸ್ತಿದ್ದ ರಾಕ್ಷಸರಿ ತಲುಪ್ತಿದ್ದ ದೈತ್ಯರಿ ತಲುಪಿಸ್ತಿದ್ದ ದೇವತೆಗಳಿಗೆ ಮಧ್ಯೆಯಲ್ಲಿ ಏನಾಯಿತು ಕೇಳಿದ್ರೆ ಆಹುತಿ ಸಿಗ್ತಾ ಇರಲಿಲ್ಲ ಹೀಗೆ ಒಂದು ಬೈಪಾಸ್ ಮಾಡಿದ ಅವನು ಅದಕ್ಕೋಸ್ಕರ ಏನಾಯಿತು ಅಂದರೆ ಕೋಪಿಸಿಕೊಂಡಂತಹ ಇಂದ್ರ ಅವನ ಮೇಲೆ ಯುದ್ಧಕ್ಕೆ ಎರಗಿದ ಆದರೆ ಸಂಸ್ಕಾರ ಬಹಳ ಗಟ್ಟಿ ಇತ್ತು ಅವನಿಗೆ ಆ ಯುದ್ಧದ ಸಂದರ್ಭದಲ್ಲೂ ಸಹ ತುಂಬ ವೇದಾಂತದ ಮಾತುಗಳನ್ನೆಲ್ಲ ಹೇಳ್ತಾನೆ ನಮ್ಮ ಪುರಾಣ ಸಾಹಿತ್ಯ ಬಹಳ ಸುಂದರವಾಗಿ ಅದನ್ನು ವರ್ಣನೆ ಮಾಡ್ತದೆ ಕೊನೆಗೆ ಏನು ಕೇಳಿದರೆ ಇಂದ್ರನತ್ರ ಒಂದು ಹಂತದಲ್ಲಿ ಅವನನ್ನು ಸಾಯಿಸಲಿಕ್ಕೆ ಆಗೋದಿಲ್ಲ ಆಗ ಅವನೇ ಹೇಳ್ತಾನೆ ಯಾಕೋ ಹೆದರ್ತೀಯೇ ಹಿಂಗೆ ಮಾಡೋದು ನನ್ನನ್ನು ಸಾಯಿಸೋ ಅಂತ ಯಾಕೆ ಕೇಳಿದರೆ ಕೇಳ್ತಾನೆ ಅವನು ಇಂದ್ರೆ ಯಾಕೆ ಹೀಗೆ ಹೇಳ್ತಿದ್ದೆ ಇನ್ನೇನಿಲ್ಲಪ್ಪ ಇದು ಆ ಜಗತ್ ಮಾತೆಯ ಒಂದು ಲೀಲೆ ಪರಮಾತ್ಮನ ಲೀಲೆ ಅವನು ಈ ನಾಟಕದ ಸೂತ್ರಧಾರಿ ನಿನ್ನದು ಈಗ ಕೊಲ್ಲುವ ಪಾತ್ರ ನನ್ನದು ಈಗ ಸಾಯುವ ಪಾತ್ರ ಹಾಗಾಗಿ ನಿನ್ನ ಪಾತ್ರ ನೀ ಚೆನ್ನಾಗಿ ಮಾಡು ನನ್ನ ಪಾತ್ರ ನಾನು ಚೆನ್ನಾಗಿ ಅಂದ ಎಂಥ ವೇದಾಂತದ ಮಾತು ಹೇಳ್ತಾನೆ ನೋಡಿ ಅವನು ವಾಸ್ತವಿಕವಾಗಿ ಇದ್ದದ್ದು ಹಾಗೇನೆ ಕೊನೆಗೆ ಏನಾಯಿತು ಅಂದರೆ ವೃತ್ರನನ್ನು ತನ್ನ ವಜ್ರಾಯುಧದಿಂದ ದೇವೇಂದ್ರ ಸಾಯಿಸಿದ ವೃತ್ರ ಸತ್ತ ಆದರೆ ಅವನು ಬ್ರಾಹ್ಮಣನಾಗಿದ್ದ ವೃತ್ರ ಸ್ವಭಾವತ ಹಸುರ ಎನ್ನುವಂಥ ಧ್ವನಿಗೆ ಬಂದದ್ದು ಬ್ರಹ್ಮಹತ್ಯೆಯ ದೋಷ ಬಂತು ಯಾರಿಗೆ ಇಂದ್ರನಿಗೆ ಬ್ರಹ್ಮಹತ್ಯೆಯ ದೋಷ ಬಂದದ್ರಿಂದ ಏನಾಯಿತು ಕೇಳಿದರೆ ಇಂದ್ರ ಅವನು ಈ ಹತ್ಯೆಯಿಂದ ಕಲುಷಿತನಾದ ಅಂದರೆ ಅವನ ಮನಸ್ಸಿಗೆ ಕೊಳೆ ಅಂಟಿತು ಅವನೊಬ್ಬ ಮರ್ಡರಾಗ್ಬಿಟ್ಟ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹಾಗಾಗಿ ಇಂತಹ ಕೊಲೆಗಡಕನಾದವನು ಇನ್ನೊಬ್ಬರನ್ನು ಸಾಯಿಸಿದವನು ಆ ಕಾಲದಲ್ಲಿ ಆ ಸ್ಥಾನದಲ್ಲಿ ಇರುವಂತೆ ಇರಲಿಲ್ಲ ಇವತ್ತು ಅದನ್ನು ಯಾರು ಹೆಚ್ಚಿಗೆ ಮಾಡ್ತಾರೋ ಅವರು ಅದಕ್ಕೆ ಫಿಟ್ಟು ಬಹಳಷ್ಟು ರಾಜ್ಯಗಳಲ್ಲಿ ಕಾಲದ ವೈಪರೀತ್ಯ ನೋಡಿ ಹೇಗಿದೆ ಅಂತ ನಾನೇನು ಇಲ್ಲದೇ ಇರೋದನ್ನು ಹೇಳ್ತಾ ಇಲ್ಲ ಇದ್ದಿದ್ದನ್ನು ಹೇಳ್ತಾ ಇದ್ದೇನೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಹೀಗೆ ಪಾಪ ಸ್ಪರ್ಶಿತನಾದಂತಹ ದೇವೇಂದ್ರ ಏನು ಮಾಡಬೇಕು ಇಂದ್ರ ಪದವಿಯಿಂದ ದೂರ ಸರಿಬೇಕಾಯಿತು ದೂರ ಸರಿದ ಆದರೆ ನಾಚಿಕೆ ನೋಡಿ ಆ ಸ್ಥಾನವನ್ನು ಯಾಕೆ ಬಿಡುವಂತಾಯಿತು ಅವನು ಕಲುಷಿತನಾದನಂತೆ ಪಾಪ ಅಂಟಿತಂತೆ ಕೊಳೆ ಆಯ್ತಂತೆ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾರಲ್ಲ ಇದನ್ನು ಕೇಳಲಿಕ್ಕಾಗದೆ ಆ ಪದವಿಯಿಂದ ಹೇಳಿದ ಅವನು ನೇರವಾಗಿ ಹೋಗಿ ಒಂದು ಕಡೆ ಬಚ್ಚಿಟ್ಕೊಂಡು ಬಿಟ್ಟ ಇವತ್ತಿನವರ ಜಾಸ್ತಿ ಫೋಜ್ ಕೊಡ್ತಾರೆ ಪಬ್ಲಿಸಿಟಿ ಹೀಗೆ ಮಾಡಿದ್ದೇ ಗ್ರೇಟ್ನೆಸ್ ಅನ್ನೋ ತರಹ ಅವನು ನಾಚಿಕೆಯಿಂದ ಏನು ಮಾಡ್ದ ಹೋಗಿ ಬಚ್ಚಿಟ್ಕೊಂಡ ಎಲ್ಲಿ ಬಚ್ಚಿಟ್ಕೊಂಡ ಅಂದರೆ ಒಂದು ಸರೋವರದಲ್ಲಿ ಕಮಲದ ನಾಳದ ಒಳಗೆ ಹೋಗಿ ಸೇರಿಕೊಂಡ ಅಷ್ಟು ನಾಚಿಕೆ ಆಯಿತು ಅವನಿಗೆ ಒಬ್ಬ ಪ್ರಾಮಾಣಿಕನಾದವನಿಗೆ ಅಪಮಾನ ಎನ್ನುವಂಥದ್ದು ಮರಣಾದ ಅತಿರಿಚ್ಯತೆ ಅಲ್ವಾ ಅದಕ್ಕೋಸ್ಕರ ಹೋಗಿ ಸೇರಿಕೊಂಡ ಈ ಅವನು ಅಲ್ಲೇ ಇರಲಿ ಕಮಲದ ನಾಳದೊಳಗೆ ಇಂದ್ರ ಪದವಿ ಇಂದ್ರ ಶೂನ್ಯವಾಯಿತು ಅಲ್ವಾ ಬೇಕಲ್ಲ ಅವಾಗ ಮಾಡಬೇಕು ಒಬ್ಬನ ತಂದು ಕೂರಿಸ್ಬೇಕಲ್ಲ ಸೀನಿಯಾರಿಟಿ ಯಾರಿಗಿದೆ ಅಂತ ನೋಡಿದರು ಯಯಾತಿ ರಾಜನ ಅಪ್ಪ ನಹುಷ ಅಶ್ವಮೇಧ ಯಾಗವನ್ನು ಮಾಡಿ ವೇಟಿಂಗ್ ಲಿಸ್ಟಲ್ಲಿ ಫಸ್ಟ್ ನೇಮ್ ಇತ್ತು ಒಂದು ಆ ನಹುಷನನ್ನು ತಂದು ಇಂದ್ರ ಪದವಿಗೆ ಕೂರಿಸಿದರು ಯಾಕೆಂದ್ರೆ ಅರಾಜಕತೆ ಉಂಟಾಗ್ತದೆ ಅಂತ ಹೇಳಿ ನಹುಷ ಬಂದ ಕುಳಿತ ಕುಳಿತವನ್ನು ಏನು ಮಾಡಿದ ಕೇಳಿದ್ರೆ ಹೊಸ ಸ್ಥಾನ ಅಲ್ವಾ ಭಾಳಷ್ಟು ಜನ ಹಾಗೆ ಪಡ್ತಾರೆ ಯಾರೋ ಒಬ್ಬರು ಹೇಳಿದ್ರಂತೆ ನೀನು ಹಿಂದೊಂದು ಸಲ ಮುಖ್ಯಮಂತ್ರಿ ಆಗಿ ಎಂಜಾಯ್ ಮಾಡಿದ್ದೀಯೆ ಈಗ ಅವನೇ ಬಿಟ್ಕೊಡು ಅಂದರೆ ಆ ಜಾಗ ಇರೋದು ಯಾತಕ್ಕೋಸ್ಕರ ಎಂಜಾಯ್ ಮಾಡೋದಕ್ಕೆ ಅಂತ ಅವರಿಗೆ ಈ ಥರ ಸ್ವಭಾವದವರಲ್ಲಿ ಕುಳಿತಿರ್ತಾರೋ ಅಲ್ಲಿಯವರೆಗೆ ದೇಶಕ್ಕೋಸ್ಕರ ಹದಿನೆಂಟು ತಾಸು ಹತ್ತೊಂಬತ್ತು ತಾಸು ನಿದ್ದೆಗೆಟ್ಟು ದುಡಿಯೋ ಪರಿಶ್ರಮ ಅರ್ಥ ಆಗೋದಿಲ್ರಿ ನಮ್ಮ ದೇಶದ ಪರಿಸ್ಥಿತಿಯು ಹಾಗೆ ಇರೋದು ಇವಾಗ ದೇಶ 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 ಅಂತ ಸ್ವತಃ ಆಫೀಸಲ್ಲಿ ಕುಡಿಯೋ ಟೀಯನ್ನು ಸಹ ತನ್ನ ಖರ್ಚಿನಿಂದೇ ಕುಡಿಯುವಂತಹ ಒಬ್ಬಾತ ಪರಮ ಪ್ರಾಮಾಣಿಕನಾದಂಥ ವ್ಯಕ್ತಿ ಬೇರೆ ಎಲ್ಲ ಕಡೆಗೂ ಸಹ ಕೊಳ್ಳೆ ಹುಡ್ಕೊಂಡು ಎಂಜಾಯ್ ಮಾಡೋದಕ್ಕೆ ಅಂತ ಕುಳಿತುಕೊಳ್ಳುವವರು ಅಲ್ವಾ ಇಂತಹ ಪರಿಸ್ಥಿತಿಯಲ್ಲಿ ಇವನು ಸಹ ಹೋದ ನೌಶ ನೌಶ ಹೋದವನು ನಾನು ಹೇಳಿದಾಗೇ ಎಂಜಾಯ್ ಮಾಡ್ತಿದ್ದ ನೋಡಿ ಯಾವಾಗಲೂ ಅಷ್ಟೇ ಅಪ್ರವೃತ್ತಿ ಆಗಿರುತ್ತೆ ಅಂತ ಹೋಗಿ ಕುಳಿತವನಿಗೆ ಹಾಗೆ ನೆನಪಾಯಿತು ನಾನು ಇಂದ್ರ ಈ ಹುದ್ದೆಯ ಅಲ್ಲಿರುವವರಿಗೆ ಇಂದ್ರಾಣಿ ಇರಬೇಕು ಅಲ್ವಾ ಹಾಗಾಗಿ ಇಂದ್ರಾಣಿ ಇದ್ದಾಳೆ ಮೊದಲಿನ ಇಂದ್ರನ ಪತ್ನಿ ಹಾಗಾಗಿ ಇವಾಗ ಅವಳು ಯಾರಿಗೆ ಸೇರಬೇಕು ನನಗೆ ಸೇರ್ಬೇಕು ತಕ್ಷಣ ಏನು ಮಾಡಿದೆ ಕೇಳಿದರೆ ಹೇಳ್ಕಳಿಸ್ದ ನೀನು ತನ್ನವಳಾಗಬೇಕು ಅಂತ ಹೇಳೋದಕ್ಕೋಸ್ಕರ ಆದರೆ ಬರಲಿಲ್ಲ ಅವಳು ಇಂದ್ರಾಣಿ ಶಚಿ ಕೊನೆಗೆ ಇವನೇ ಆಕೆಯನ್ನು ಸಂಧಿಸಿ ಹೇಳಿದ ಹೀಗೆ ನೀನು ಈ ಹುದ್ದೆಯಲ್ಲಿ ಯಾರು ಕುಳಿತಿತ್ತಾರೋ ಅವನು ಇಂದ್ರನಾಗ್ತಾನೆ ಹಾಗಾಗಿ ನೀನು ಇಂದ್ರ ಪತ್ನಿ ಹಾಗಾಗಿ ನೀನು ನನ್ನ ಪತ್ನಿ ಆಗಬೇಕು ಅಂತ ಹೇಳಿದ ಅವಳಿಗೆ ಶುರುವಾಯಿತು ಢಕಟುಕಿ ಏನಪ್ಪ ಹುದ್ದೆಗೆ ಅಂತ ಒಂದು ಸ್ತ್ರೀಯನ್ನ ಆಗಿ ಎಲ್ಲರೂ ಮಾಡ್ತಾರ ಛೆ ಅಂತ ಹೇಳಿ ತಕ್ಷಣ ತನ್ನ ಸಂಕಟವನ್ನು ದೇವಗುರುವಾದಂಥ ಬೃಹಸ್ಪತಿ ಆಚಾರಲ್ಲಿ ತೋಡಿಕೊಂಡ್ಳು ಆಗ ಬೃಹಸ್ಪತಿ ಹೇಳ್ತಾನೆ ತಾಯಿ ಶಚಿ ನಿನಗಿರುವುದು ಏಕೈಕ ದಾರಿ ಜಗನ್ಮಾತೆಯ ಆರಾಧನೆ ಅವಳು ಹೇಳಿದ್ಲು ಮೊದಲನೇದಾಗಿ ನನ್ನನ್ನು ಈ ಸಂಕಟದಿಂದ ಬಿಡುಗಡೆ ಮಾಡಬೇಕು ಎರಡನೇದಾಗಿ ನಾನು ನನ್ನ ಪತಿಯನ್ನು ಮೊದಲು ನೋಡಬೇಕು ಅವನು ಎಲ್ಲಿದ್ದಾನೆ ಅಪ್ಸ್ಟ್ಯಾಂಡಿಂಗ್ ಪೂರ್ತಿ ಅವನು ಯಾವುದಕ್ಕೂ ಸಿಗ್ತಾ ಇಲ್ಲ ಅವನು ಹಾಗಾಗಿ ನಾನು ನನ್ನ ಪತಿಯನ್ನು ನೋಡಬೇಕು ಮೊದಲನೇದು ಎರಡನೇದಾಗಿ ಮತ್ತೆ ಪುನಃ ಆತ ಪಾಪ ಶುದ್ಧನಾಗಿ ಪಾಪದಿಂದ ಬಿಡುಗಡೆಯಾಗಿ ಈ ಸ್ಥಾನದಲ್ಲಿ ಬಂದು ಕುಳಿತಿರಬೇಕು ಅಂತ ಬೃಹಸ್ಪತ್ಯಾಚಾರ ಹತ್ರ ತೋಡಿಕೊಂಡಾಗ ತನ್ನ ಅಳಲನ್ನು ಬೃಹಸ್ಪತ್ಯಾಚಾರ ಹೇಳಿದರು ಜಗನ್ಮಾತೆ ಪಾದವನ್ನು ಅವಲಂಬಿಸು ಇದಕ್ಕೆ ಅವಳು ಮಾತ್ರ ಸಮರ್ಥಳು ಅಂತ ತದಾತೇನ ಶಕ್ರಪತ್ನಿ ಸುಮಾನಸ ಜಗ್ರಾಹ ಮಂತ್ರಂ ವಿಧಿವತ್ ಗುರೋಹೋ ದೇವ್ಯಾ ಸುಸಾಧನಂ ಜಗನ್ಮಾತೆಯನ್ನು ಒಲಿಸಿಕೊಳ್ಳೋದಕ್ಕೆ ಬೇಕಾದಂತಹ ಮೂಲಮಂತ್ರಗಳನ್ನು ತಮ್ಮ ಗುರುವಾದಂಥ ಬೃಹಸ್ಪತ್ಯಚಾರದಿಂದ ಪಡೆದುಕೊಂಡು ವಿದ್ಯಾಂ ಪ್ರಾಪ್ಯ ಗುರೋರ್ದೇವಿ ವಿದ್ಯಾಂ ಅಂತ ಉಂಟು ವಿದ್ಯೆ ಅಂದರೆ ಲೌಕಿಕವಾದ ವಿದ್ಯೆ ಅಲ್ಲ ಶ್ರೀವಿದ್ಯಾ ಅಂತ ಅರ್ಥ ಜಗನ್ಮಾತೆಯ ಮೂಲಮಂತ್ರ ಅದರ ಹೆಸರು ಶ್ರೀವಿದ್ಯೆ ಅದನ್ನು ಬೃಹಸ್ಪತ್ಯಾಚಾರ್ಯರಿಂದ ಪಡೆದು ದೇವೀಂ ಸಮ್ಯಗ ಸಮ್ಯ ಆರಾಧಯಾಮಾಸ ಜಗನ್ಮಾತೆಯನ್ನು ಆರಾಧಿಸಿದಳು ಬಲಿ ಪುಷ್ಪಾರ್ಚನೈ ಶುಭೈ ಬಲಿ ಮತ್ತು ಪುಷ್ಪ ಅರ್ಚನೆ ಈ ಎಲ್ಲವುಗಳಿಂದ ಜಗನ್ಮಾತೆಯನ್ನು ಆರಾಧಿಸಿದಳು ಅದಕ್ಕೂ ಮೊದಲು ಅವರು ಹೇಳಿದಂಥ ಮಾತು ತೊಮ್ಮ ಆರಾಧಯ ಪೌಲೋಮಿ ಪುಲೋಮನ ಮಗಳಾದ್ರಿಂದ ಪೌಲೋಮಿ ಅಂತ ಹೆಸರು ನೀನು ಜಗನ್ಮಾತೆಯನ್ನು ಆರಾಧಿಸು ಆ ಭಗವತೀಂ ಶಿವಾಂ ಅವಳು ಮಂಗಳ ಸ್ವರೂಪಿಣಿ ಎಲ್ಲರ ಅಮಂಗ ಎಲ್ಲರ ಅಮಂಗಳವನ್ನು ಸಹ ನಿವಾರಣೆ ಮಾಡಿ ಅವಳು ಒಳಿತನ್ನು ಮಾಡ್ತಾಳೆ ಅಷ್ಟೇ ಅಲ್ಲ ದರ್ಶಯಿಷ್ಯತಿ ತೇನಾಥಂ ನಿನ್ನ ಪತಿಯನ್ನು ತೋರಿಸ್ತಾಳೆ ಆತ ಎಲ್ಲಿದ್ದಾನೆ ಎಲ್ಲಿ ಅಡಗಿದ್ದಾನೆ ಹೇಗಿದ್ದಾನೆ ಅಂತ ದೇವಿ ವಿಗತ ಕಲ್ಮಷಂ ಆರಾಧಿತಾ ಜಗದ್ಧಾತ್ರಿ ನಹುಷಂ ವಾರಯಿಷ್ಯತಿ ಯೋಚನೆ ಮಾಡಬೇಡ ನೀನು ಚೆನ್ನಾಗಿ ಆಕೆಯನ್ನು ಆರಾಧಿಸು ನಿನ್ನ ಆ ದೃಢವಾದ ಭಕ್ತಿಯಿಂದ ಪೂಜೆಯಿಂದ ಸಂತುಷ್ಟ ಜಗನ್ಮಾತೆ ನಹುಷನನ್ನು ಇಂದ್ರ ಪದವಿಯಿಂದ ಪಕ್ಕಕ್ಕೆ ತಳ್ತಾಳೆ ಆದಷ್ಟಾಗಬೇಕಿದ್ರೆ ನಿನ್ನ ಪೂಜೆ ಬಹಳ ದೃಢವಾಗಿರಬೇಕು ಏಕೆಂದರೆ ಜಗನ್ಮಾತೆಯ ಪೂಜೆ ಫಲಕಾರಿ ಅನ್ನೋದು ಎಷ್ಟು ಸತ್ಯವೋ ಅದು ತುಂಬ ಪಾವಿತ್ರ್ಯತೆಯನ್ನು ಏಕಾಗ್ರತೆಯನ್ನು ನಿಯಮಬದ್ಧತೆಯನ್ನು ಬಯಸ್ತದೆ ಅನ್ನೋದು ಇನ್ನೂ ಹೆಚ್ಚು ಸತ್ಯ ಅದನ್ನು ನಾವು ಮರಿಬಾರ್ದು ಹಾಗಾಗಿ ಮೋಹಯಿತ್ವ ನೃಪಂಸ್ಥಾನ ಅಷ್ಟೇ ಅಲ್ಲ ಅವನನ್ನು ಈ ಸ್ಥಾನದಿಂದ ನೌಷನ್ನ ಈ ಸ್ಥಾನದಿಂದ ಆಕೆ ತಳ್ತಾಳೆ ಯೋಚನೆ ಮಾಡಬೇಡ ನೀನು ಪ್ರಾಮಾಣಿಕವಾಗಿ ಪೂಜೆ ಮಾಡು ಪಾತಯಿಷ್ಯತಿ ಚ ಅಂಬಿಕಾ ಅವನನ್ನು ಇಲ್ಲಿಂದ ಬೀಳಿಸ್ತಾಳೆ ಅಂದಳು ಸರಿ ಅದಾದ ಮೇಲೆ ಬೃಹಸ್ಪತ್ಯಾಚಾರ್ಯರ ಒಂದು ಮಾರ್ಗದರ್ಶನದಂತೆ ಮಂತ್ರೋಪದೇಶವನ್ನು ಪಡೆದು ಕೆಲವು ತಿಂಗಳುಗಳ ಕಾಲ ಶಚಿ ಜಗನ್ಮಾತೆಯನ್ನು ಆರಾಧಿಸಿದಳು ಮಧ್ಯದಲ್ಲಿ ಈತ ಮಾತ್ಮನಃ ಕಳಿಸಿದ ಪತ್ರವನ್ನು ನೀನು ನನ್ನವಳು ಅಂತ ಆಗ ಅವಳು ಉತ್ತರ ಕೊಟ್ಟಳು ಜಗನ್ಮಾತೆಯ ಪ್ರೇರಣೆ ನೋಡಿ ಏನು ಅಂದರೆ ಯಾವಾಗಲೂ ಅಷ್ಟೇ ಭಗವಂತನೋ ಭಗವತಿಯೋ ನಮ್ಮನ್ನು ರಕ್ಷಣೆ ಮಾಡೋದು ಅಂದರೆ ನಮ್ಮ ಮುಂದಗಡೆ ಬಂದು ನಿಂತು ನೀನು ಹೀಗೆ ಮಾಡು ಅಂತ ಹೇಳೋದಿಲ್ಲ ಎಂತೂ ರಕ್ಷಿತು ಮಿಚ್ಚಂತೀ ಬುದ್ಧ್ಯಾ ಸಂಯೋಜಯಂತಿತಂ ಯಾವನನ್ನ ಯಾವಳನ್ನ ರಕ್ಷಿಸಬೇಕು ಅಂತ ದೇವನೋ ದೇವತೆಯೋ ಚಿಂತನೆ ಮಾಡ್ತಾಳೋ ಮಾಡ್ತದೆಯೋ ಅವರಿಗೆ ಆ ಸಂದರ್ಭದಲ್ಲಿ ಒಂದು ಪ್ರೇರಣೆ ಕೊಡ್ತಾಳೆ ಕೊಡ್ತಾನೆ ಇದು ಪ್ರಾಚೀನರು ಕಂಡುಕೊಂಡಂಥದ್ದು ಯಾಕೆಂದ್ರೆ ನಮಗೆಲ್ಲರಿಗೂ ಒಂದು ಭಾವನೆ ಉಂಟು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂದರೆ ಈ ಹಳ್ಳಿಗಳಲ್ಲಿ ಹಸು ಇರ್ತಾನಲ್ಲ ಗೋಪಾಲಕ ಆ ಹಸು ಈ ಕಡೆ ಹೋದರೆ ಅವನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕೋಲಿಡುದ ಅದನ್ನು ತಿರ್ಸ್ತಾನೆ ಈ ಕಡೆ ಹೋದರೆ ಇನ್ನೂ ನಾಲ್ಕು ಹೆಜ್ಜೆ ಮುಂದೆ ಹೋಗೋದನ್ನು ಹೇ ಹೇ ಅಂತ ಹೇಳಿ ಏನು ಮಾಡ್ತಾನೆ ತಿರುಸ್ತಾನೆ ಹೀಗೆ ಹಸುಗಳನ್ನು ಕಾಯುವಂತೆ ರಕ್ಷಿಸುವಂತೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನ ಅಂದರೆ ನ ದಂಡ ಮಾದಾಯ ರಕ್ಷಂತಿ ಪಶುಪಾಲವತ್ ಅರ್ಥ ಆಗ್ತಾ ಇದೆ ಭಾಳ ಸುಲಭ ಶ್ಲೋಕ ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಹಾಗಿದ್ರೆ ಹೇಗೆ ರಕ್ಷಣೆ ಮಾಡ್ತಾನೆ ಎಂತು ರಕ್ಷಿತು ಮಿಚ್ಚಂತಿ ಎಂ ತು ರಕ್ಷಿತು ಇಚ್ಛಂತಿ ಯಾವನನ್ನು ರಕ್ಷಿಸಬೇಕು ಅಂತ ಬಯಸ್ತಾನೋ ಆ ದೇವ ದೇವತೆ ದೇವಿ ಬುದ್ಧಿಯ ಸಂಯೋಜಯಂತಿ ತಂ ಅವರ ಬುದ್ಧಿಗೆ ಆ ಕ್ಷಣದಲ್ಲಿ ಒಂದು ಪ್ರೇರಣೆ ಬರುತ್ತಂತೆ ದಟ್ ಈಸ್ ದ ಪ್ರೊಟೆಕ್ಷನ್ ಆಫ್ ದ ಗಾಡ್ ಕೊನೆಗೆ ಇದ್ದಕ್ಕಿದ್ದ ಹಾಗೆ ಒಂದು ಪ್ರೇರಣೆ ಆಯಿತು ಏನು ಪ್ರೇರಣೆ ಅಂದರೆ ನಾನು ಒಂದು ವ್ರತದಲ್ಲಿದ್ದೇನೆ ಈ ವ್ರತ ಮುಗಿಯುವವರೆಗೆ ನಾನು ನಿನ್ನ ಯಾವ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ ಅದು ಆದ ಮೇಲೆ ಮತ್ತೆ ನಾನು ನಿನ್ನವಳು ಆಗಬಲ್ಲೆ ಇಷ್ಟೇ ಹೇಳಿದ್ದು ಅಲ್ಲಿವರೆಗೆ ಯು ಹ್ಯಾವ್ ಟು ವೇಟ್ ಇಷ್ಟು ಹೇಳಿ ಆದಮೇಲೆ ನಿನಗೆ ಖುಷಿ ಆಯ್ತು ಯಾಕೆಂದರೆ ಆಮೇಲೆ ಅವರು ನನ್ನವಳು ಆಗ್ತಾಳಲ್ಲ ಅಂತ ಅಷ್ಟಾದ ಮೇಲೆ ಏನಾಯಿತು ಅಂದರೆ ಈ ಕಡೆಗೆ ಬಹಳ ದೃಢವಾಗಿ ಪೂಜೆಯನ್ನು ಮಾಡಿದಳು ಪೂಜೆಯನ್ನು ಮಾಡಿ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರಳಾದಳು ಅದೊಂದು ದಿವಸ ತನ್ನ ಪೂಜೆಯ ಮುಕ್ತಾಯ ಹಂತಕ್ಕೆ ಬಂದಿದೆ ವ್ರತ ಮುಕ್ತಾಯಕ್ಕೆ ಬಂದಿದೆ ಅಂತ ತಿಳಿಸಿದಳು ಎಲ್ಲ ಜಗನ್ಮಾತೆಯ ಒಂದು ಅನುಗ್ರಹ ತಕ್ಷಣ ಒಂದು ಮಾತನ್ನು ಹೇಳಿದಳು ಆದರೆ ಒಂದು ಕಂಡೀಷನ್ ನಾನು ಸಾಮಾನ್ಯ ಸ್ತ್ರೀಯಲ್ಲ ನಾನು ಇಂದ್ರಾಣಿ ಹಾಗಾಗಿ ನನ್ನ ಹತ್ರ ನೀನು ಬರಬೇಕಿದ್ರೆ ಪಲ್ಲಕ್ಕಿಯಲ್ಲಿ ಕುಳಿತು ಬರಬೇಕು ಆದರೆ ಆ ಪಲ್ಲಕ್ಕಿಯನ್ನು ಯಾರು ಹೊರಬೇಕು ಅಂದರೆ ಬೋವಿಗಳು ಹೊರಬಾರದು ಸಪ್ತಋಷಿಗಳು ಬರಬೇಕು ಸಪ್ತಋಷಿಗಳಿಂದ ಹೊರಲ್ಪಟ್ಟ ಪಲ್ಲಕ್ಕಿಯಲ್ಲಿ ನೀನು ಕುಳಿತು ಬಂದರೆ ಇಂದ್ರನ ಸ್ಥಾನಕ್ಕೆ ಒಂದು ಬೆಲೆ ಇಂದ್ರಾಣಿಯ ಸ್ಥಾನಕ್ಕೆ ಒಂದು ಬೆಲೆ ಅಂತ ಹೇಳಿದಳು ನೋಡಿ ಆ ಜಗನ್ಮಾತೆಯ ಪ್ರೇರಣೆ ಹೇಗೆ ಅಂತ ಮಧ್ಯದಲ್ಲಿ ಒಂದು ಸಣ್ಣ ಕಥೆ ಹೇಳ್ಬಿಡ್ತೇನೆ ಹಿಂದೆ ಹೇಳಿದೇನಿಲ್ಲ ಗೊತ್ತಿಲ್ಲ ಭಗವಂತ ರಕ್ಷಣೆ ಮಾಡುವವ್ರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಹೇಳಿದ್ದಿದ್ರೆ ಪುನಃಸ್ಮರಣೆ ಹೇಳಿದ್ರೆ ಹೊಸ್ತು ಅಂತ ಅಂದ್ಕೊಡಿ ಯಾಕೆಂದ್ರೆ ಯಾರು ಹೊಸಬ್ರು ಬಂದರೆ ಅವರಿಗೆ ಒಂದಿಷ್ಟು ಅಷ್ಟೇನೆ ಅದೊಂದು ಗಣಪತಿಯ ಗುಡಿ ಇತ್ತು ಆ ಗಣಪತಿಯ ಗುಡಿಯ ಮುಂದೆ ಯಾವಾಗಲೂ ಒಬ್ಬ ಭಿಕ್ಷುಕ ಕಾಯಂ ಆಗಿ ಕುಳಿತಿರ್ತಿದ್ದ ತುಂಬ ಪ್ರಾಮಾಣಿಕ ಅವನು ಯಾರಿಗೂ ಮೊಡ್ಸ ಮಾಡ್ತಾ ಇರಲಿಲ್ಲ ಎಷ್ಟು ಸಿಗುತ್ತೋ ಅಷ್ಟಂತ ತಗೊಂಡು ಹೋಗ್ತಿದ್ದ ಅದೊಂದು ಸಲ ಸಂಧ್ಯಾಕಾಲದಲ್ಲಿ ಪಾರ್ವತಿ ಪರಮೇಶ್ವರ್ ಹೋಗ್ತಾ ಇದ್ರು ಶುಭಾರೂಢರಾಗಿ ಶಿವ ನೋಡಿದ ಆಮೇಲೆ ಪಾರ್ವತಿ ಹೇಳಿದಂತೆ ನೋಡ್ರಿ ಈ ಭಿಕ್ಷುಕ ತುಂಬ ಪ್ರಾಮಾಣಿಕ ಅವನು ಇವನನ್ನು ಏನಾರು ಮಾಡಿ ಅನುಗ್ರಹಿಸಿರಿ ಅಂತ ಪರಮೇಶ್ವರನತ್ರ ಆಯ್ತಮ್ಮ ನೀನು ಹೇಳ್ದಾಗೆ ಮಾಡ್ತೇನೆ ಅಂತೇಳಿ ತಕ್ಷಣ ಆ ಗುಡಿಯ ಮೇಲೆ ಬಂದು ಅದು ಗಣಪತಿ ಗುಡಿ ಮಗ ಅಲ್ವಾ ಗಣೇಶ ನೋಡಪ್ಪ ನಾಳೆ ಸಾಯಂಕಾಲದೊಳಗಾಗಿ ಈ ಭಿಕ್ಷುಕನಿಗೆ ನೀನು ನೂರು ಬಂಗಾರದ ನಾಣ್ಯಗಳನ್ನು ಕೊಡಬೇಕು ಅಂತ ಹೇಳಿದ ಏನಾಯಿತು ಕೇಳಿದರೆ ಶಿವ ಇದನ್ನು ಹೇಳಬೇಕಿದ್ರೆ ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ಭಾರಿ ಶ್ರೀಮಂತ ಗಣಪತಿ ಗುಡಿ ಬಂದು ನಮಸ್ಕಾರ ಮಾಡ್ತಾ ಇದ್ದ ಕೇಳ್ಬಿಡ್ತೀವನಿಗೆ ತಕ್ಷಣ ಏನು ಮಾಡಿದ ಆದರೆ ಓ ನಾಳೆ ಈ ಭಿಕ್ಷುಕನಿಗೆ ನೂರು ಬಂಗಾರ ನಾಣ್ಯ ಸಿಗತ್ತೆ ಅದಕ್ಕೋಸ್ಕರ ನಾನೇನಾದ್ರೂ ಮಾಡಿ ಇದನ್ನು ಲಪಟಾಯಿಸ್ಬೇಕು ಅಂದ್ಕೊಂಡ ತಕ್ಷಣ ಬಂದ ಭಿಕ್ಷುಕನ ಹತ್ರ ನೋಡಪ್ಪ ಇಷ್ಟು ದಿವಸದಿಂದ ನೀನು ಭಿಕ್ಷೆ ಎತ್ತಿದ್ದೀಯ ಈಗ ನಂದು ಇಂದು ಒಂದು ಅಗ್ರಿಮೆಂಟ್ ನಾನು ನಿನಗೆ ನಾಳೆ ದಿವಸ ಎರಡು ಬಂಗಾರ ನಾಣ್ಯ ಕೊಡ್ತೇನೆ ಆದರೆ ನಾಳೆ ನಿನಗೆ ಏನು ಭಿಕ್ಷೆ ಬೀಳುತ್ತೋ ಅದಷ್ಟನ್ನು ನನಗೆ ಕೊಟ್ಟುಬಿಡಬೇಕು ಅಂದ ಭಿಕ್ಷುಕ ಹೇಳಿದ ಸ್ವಾಮಿ ನನಗೆ ಒಂದು ದಿನಕ್ಕೆ ಬೆಳಗಿನ ಸಂಜೆವರೆಗೆ ಇಪ್ಪತ್ತು ರೂಪಾಯಿಂದ ಮೂವತ್ತು ರೂಪಾಯಿ ಬಂದರೆ ನನ್ನ ಅದೃಷ್ಟ ನಿಮ್ಮ ಆ ಎರಡು ಬಂಗಾರ ನಾಣ್ಯ ಬೆಲೆ ಎಷ್ಟು ಹಾಗಾಗಿ ಯಾಕೆ ಸುಮ್ಮನೆ ಇಂಥದ್ದು ಅದಕ್ಕೋಸ್ಕರ ನಿಮ್ಮ ನಾಣ್ಯ ನೀವೇ ಇಟ್ಕೊಳ್ಳಿ ನನ್ನ ಇಪ್ಪತ್ತು ರೂಪಾಯಿಲಿ ನಾನು ಬದುಕ್ತೇನೆ ಬೇಡಪ್ಪ ಯಾಕೆ ನನ್ನಿಂದಾಗಿ ನಿಮಗೆ ತೊಂದರೆ ಆಗೋದು ಬೇಡ ಯಾಕೆ ಅಂದರೆ ನಾನು ಭಿಕ್ಷುಕರಲ್ಲೂ ಭಿಕ್ಷುಕ ಅದಕ್ಕೋಸ್ಕರ ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿದೆ ಹಾಗಾದ್ರೆ ಈ ಧನಿಕ ಹೇಳಿದ ಏ ಇಲ್ಲ ಯೋಚನೆ ಮಾಡಬೇಡ ಪರವಾಗಿಲ್ಲ ನಾಳೆ ದಿವಸ ಈ ಜಾಗದಲ್ಲಿ ನಾನು ಕೂತ್ಕೊಳ್ತೇನೆ ಯಾರಿಗೂ ಗೊತ್ತಿಲ್ವಲ್ಲ ಆದರೆ ಏನು ಬರುತ್ತೋ ಅದು ನನಗೆ ನಿನಗೆ ನಾನು ಎರಡು ಬಂಗಾರ ನಾಣ್ಯ ಕೊಟ್ಟು ಬಿಡ್ತೇನೆ ಬೇಡ ಸ್ವಾಮಿ ಯಾಕೆ ಸುಮ್ಮನೆ ನೀವು ಅನ್ಯಾಯ ಮಾಡ್ಕೊಳ್ತೀರಿ ಬೇಡ ನನ್ನಿಂದಾಗಿ ನಿಮಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿದ್ದ ಹೋಗಯ್ಯ ಐದು ಬಂಗಾರ ನಾಣ್ಯ ಕೊಡ್ತೇನೆ ಬಿಡಿ ಅವ್ನ ಲೆಕ್ಕಾಚಾರ ಏನು ತೊಂಬತ್ತೈದು ಲಾಭ ಆಗತ್ತಲ್ಲ ನನಗೆ ಅಂತ ಯಾಕೆ ಸುಮ್ಮನೆ ನನಗೆ ಜಾಸ್ತಿ ಕೊಟ್ಟು ನೀವು ಅನ್ಯಾಯ ಮಾಡ್ಕೊಳ್ತೀರಾ ಸ್ವಾಮಿ ಬೇಡ ಬೇಡ ಅಂತ ಇವನು ಬೇಡ ಬೇಡ ಅಂತ ಹೇಳಿದಾಗ ಅವನು ಏರಿಸ್ತಾ ಹೋದ ಕೊನೆಗೆ ಐವತ್ತು ಬಂಗಾರ ನಾಣ್ಯ ಕೊಡ್ಲಿಕ್ಕೆ ಮುಂದಾದ ಅಂತ ಹೇಳಿದ್ದ ಕೊನೆಗೆ ಆಯಿತು ಇನ್ನೇನು ಮಾಡ್ತೀರಾ ಎಷ್ಟು ಹೇಳಿದ್ರು ಬಿಡದೆ ಮೇಲೆ ಆಯಿತು ನನ್ನ ಹಣೆ ಬಾರಾ ನನಗೆ ನಿಮ್ಮ ಹಣೆ ಬಾರಾ ನಿಮಗೆ ಹೇಳಿ ಕೇಳಿದ ಭಿಕ್ಷುಕ ಟವಲ್ ನೀವೇ ತಂದು ಹಾಕ್ಕೊಳ್ತೀರಾ ನಾನೇ ಕೊಡ್ಲ ಅಂತ ಇಲ್ಲ ನಿಂದೆ ಕೊಟ್ಬಿಡು ಅಂತ ಅದನ್ನು ಐವತ್ತು ನಾಣ್ಯ ಕೊಟ್ಟಿದ್ದ ನನಗೆ ಅಂತ ಸರಿ ಅದಾಯಿತು ಅದಾದ ಮೇಲೆ ಮಾನ್ಯ ಬೆಳಗ್ಗೆ ಎಲ್ಲೋ ಇರೋವನು ಅಲ್ಲಿ ಬಂದು ಟವಲ್ ಹಾಕ್ಕೊಂಡು ಕುಳಿತ ಬೆಳಗಾಯಿತು ಮಧ್ಯಾಹ್ನ ಆಯಿತು ಸಂಜೆ ಆಯಿತು ಏನೋ ಒಂದು ಹತ್ತು ರೂಪಾಯಿ ಬಿದ್ದಿರ್ಬೋದು ಅಷ್ಟೇ ಅವನು ಹೇಳಿದಂಗೆ ಏನೂ ಬಿದ್ದಿಲ್ಲ ಇವನು ಬಂಗಾರ ನಾಣ್ಯ ಬೀಳುತ್ತೆ ಬಂಗಾರ ನಾಣ್ಯ ಬೀಳುತ್ತೆ ಅಂತ ಕಾಯ್ತಾ ಇದ್ದ ಆದರೆ ಬಿದ್ದಿಲ್ಲ ಕೊನೆಗೆ ಏನಾಯ್ತು ಕಡಿದು ಸಂಜೆ ಆಯಿತು ಜನ ಸಂಚಾರ ಕಡಿಮೆ ಆಗ್ತಾ ಬಂತು ಇನ್ನೇನು ಬರ್ತಾರೆ ಯಾರು ಭಿಕ್ಷುಕರು ಎಷ್ಟೊತ್ತಿಗೆ ಹಾಕ್ತಾರೆ ಅಲ್ಲ ಭಿಕ್ಷುಕರೆಲ್ಲ ಮನೆಗೆ ಕಾಲ ಸಿಟ್ಟು ಬಂತು ಯಾರಿಗೆ ಶ್ರೀಮಂತನಿಗೆ ಗಣಪತಿ ಗುಡಿಗೆ ಬಂದ ಈ ಗಣಪತಿ ಅವನು ಹೇಳಿದಾಗ ಆಗ್ಬೋದು ಅಂತ ಹೇಳಿದ್ನಲ್ಲ ಅಂದರೆ ಕೊಡೋ ಜವಾಬ್ದಾರಿ ಯಾರಿಗಿತ್ತು ಗಣಪತಿಗಿತ್ತು ಕೊಡಲಿಲ್ಲ ಅಂತ ಸಿಟ್ಟು ಬಂತು ದೇವಸ್ಥಾನದ ಗುಡಿಯ ಬಾಗಿಲು ಹಾಕಿತ್ತು ಬಾಗಿಲಿಗೆ ಸರಳಿತ್ತು ಸಿಟ್ಟು ಬಂದು ಗಣಪತಿಗೆ ಒದಿಬೇಕು ಅಂತ ಜಾಡಿಸಿ ಒದ್ದ ಬಾಗಿಲಿಗೆ ಆದರೆ ಏನಾಯಿತು ಆ ಸರಳುಗಳಲ್ಲಿ ಇವನು ಕಾಲು ಸಿಕ್ಕಾಕ್ಕೊಬಿಡ್ತು ಒಂದು ಕಾಲು ಸಿಕ್ಕಾಕ್ಕೊಂಡಿದೆ ಒದ್ದು ಕಾಲು ಮತ್ತೊಂದು ಕಾಲು ನೆಲದ ಮೇಲೆ ಇದೆ ಹೀಗೆ ಇಷ್ಟೊತ್ತಿಗೆ ಸರಿಯಾಗಿ ಅಷ್ಟೊತ್ತಿಗೆ ಬಂದ ಮತ್ತೆ ಪುನಃ ಪ್ರದೋಷ ಕಾಲಕ್ಕೆ ಶಿವ ಶಿವೆಯರು ಬಂದರು ಶಿವ ಕೇಳಿದ ಗಣೇಶ ನಿನ್ನೆ ಹೇಳಿದ್ದೇನೆ ಆ ಭಿಕ್ಷುಕನಿಗೆ ನೂರು ಬಂಗಾರ ನಾಣ್ಯ ಕೊಟ್ಟಿಯ ಅಂತ ಆಗ ಒಳಗಡೆಯಿಂದ ಗಣೇಶ ಹೇಳಿದನಂತೆ ಈಗಾಗಲೇ ಐವತ್ತು ನಾಣ್ಯ ನಾನು ಅವನಿಗೆ ಕೊಡಿಸಿದ್ದೇನೆ ಇನ್ನು ಐವತ್ತು ನಾಣ್ಯ ಕೊಡಬೇಕು ಅಂತೇಳಿ ಇಲ್ಲಿ ಆ ಒಬ್ಬನನ್ನು ಕೂಡ ಹಾಕಿದ್ದೇನೆ ಇವನು ಅವನು ಬಿಡ್ತೇನೆ ಅಂತ ಹೇಳಿದನಂತೆ ಆಗ ಗೊತ್ತಾಯಿತು ಇವನಿಗೆ ಏನು ಕೇಳಿದರೆ ಓಹೋ ಇನ್ನು ಐವತ್ತು ನಾಣ್ಯ ಕೊಡಬೇಕಾದವನು ನಾನೇ ಯಾರಿಗೆ ಭಿಕ್ಷುಕನಿಗೆ ಅಂತ ಹೇಳಿ ಗಣೇಶ ಆದಷ್ಟು ಬೇಗ ಬಿಡಪ್ಪ ಫಿಫ್ಟಿ ಭಾಗ ಕೊಟ್ಬಿಟ್ಟಿದ್ದೇನೆ ಇನ್ನು ಐವತ್ತು ಪರ್ಸೆಂಟ್ ಕೊಟ್ಟೇ ಬಿಡ್ತೇನಪ್ಪ ಯೋಚನೆ ಮಾಡೋಣ ಮದ ನನ್ನ ನಿನ್ನೆ ಬಿಡಿಸು ಅಂತಂದ ಯಾಕೆ ಹೇಳಿದೆ ಎಂತು ರಕ್ಷಿತು ಮಿಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿತಂ ಭಗವಂತ ರಕ್ಷಣೆ ಮಾಡುವುದು ಹೇಗೆ ಅಂದರೆ ಹೀಗೆ ಹಾಗೆ ಶಶಿದೇವಿ ಏನು ಹೇಳಿದ್ಲು ಅಂದರೆ ಸಪ್ತ ಹೊರಲ್ಪಟ್ಟ ಪಲ್ಲಕ್ಕಿಯಲ್ಲಿ ನೀನು ಕುಳಿತು ಬರಬೇಕು ಯಾಕೆಂದ್ರೆ ಅಲ್ಲೇ ಅವನಿಗೆ ಎಲ್ಲ ರೀತಿಯ ಸಂಕಟ ಎದುರಾಗಬೇಕು ಹೀಗೆ ಅಂತ ಅದೇ ರೀತಿಯಾಗಿ ಸಪ್ತರ್ಷಿಗಳು ಹೇಳ್ಕಳಿಸ್ದ ಇಂದ್ರ ಹೇಳ್ಕಳಿಸ್ದ ಸಪ್ತರ್ಷಿಗಳು ಬರಲೇಬೇಕಲ್ಲ ಏಕೆಂದರೆ ಆ ಹುದ್ದೆಗೆ ಗೌರವ ಕೊಟ್ಟು ಬಂದರು ಪಲ್ಲಕ್ಕಿ ಸಿದ್ಧ ಆಯಿತು ಕುಳಿತ ನಿಡಿಲಿ ಇಂದ್ರಾಣಿ ಅರಮನೆಗೆ ಅಂದ ಇವನಿಗೆ ಅವಸರ ಎಲ್ಲಿದ್ದದ್ದು ಸಪ್ತರುಷು ಮುಂದಗಡೆ ಅಂಗೀರ ಸಮರ್ಷಿಗಳು ಅವರು ಎಲ್ಲ ಹೊತ್ತಿದ್ದಾರೆ ಇವರು ಬೇಗ ಬೇಗ ಹೋಗಿ ಅಂತ ಹೇಳ್ತಿದ್ದಾನೆ ಸಂಸದಲ್ಲಿ ಸರ್ಪ ಸರ್ಪ ಅಂತ ಸಂಸೆಯಲ್ಲಿ ಸರ್ಪ ಅಂದರೆ ಗೋ ಸ್ಪೀಡ್ಲಿ ಅಂತ ಅರ್ಥ ಸ್ಪೀಡಾಗಿ ಹೋಗಿ ಸ್ಪೀಡಾಗಿ ಬೇಗ ಹೋಗಿ ಬೇಗ ಹೋಗಿ ಅಂತ ಮೊದಲು ಒಂದು ಸಲ ಹೇಳ್ದ ಅವ್ರಿಗೇನು ಜಗ್ಲಿಲ್ಲ ಯಾಕೆಂದ್ರೆ ಅವರಿಗೂ ಒಂದು ಪ್ರೇರಣೆ ಎರಡು ಸಲ ಹೇಳ್ದ ಜಗ್ಲಿಲ್ಲ ಆಮೇಲೆ ಮತ್ತೆ ಹೇಳ್ದ ಅವ್ರು ಅದೇ ಹಂತಲ್ಲಿ ಹೋಗ್ತಾ ಇದ್ರು ವೇಗದಲ್ಲಿ ಕೊನೆಗೆ ಸರ್ಪ ಸರ್ಪ ಅಂತೇಳಿ ಮುಂದ್ಗಡೆ ಅಂಗೀರಸ ಮಹರ್ಷಿಗಳಿದ್ರು ತನ್ನ ಕಾಲಿಂದ ಎತ್ತು ಒದ್ಬಿಟ್ಟ ಅಷ್ಟು ಸಲ ಹೇಳ್ತಾ ಇದ್ದಾನೆ ನೀವು ವೇಗವಾಗಿ ಹೋಗ್ತಾ ಇಲ್ಲ ಅಂತ ತಕ್ಷಣ ಅವ್ರು ಹೇಳಿದರು ಸರ್ಪ ಸರ್ಪ ಅಂದರೆ ವೇಗವಾಗಿ ಹೋಗಿ ಅಂತ ಪದೇ ಪದೇ ಹೇಳ್ತಿದ್ದೀಯಲ್ಲ ಈ ಸರ್ಪ ಅನ್ನೋದು ಕ್ರಿಯಾಪದವ್ ಆರ್ಡರ್ ಅರ್ಥದ್ದು ಸಂಸ್ಥೆದಲ್ಲಿ ಇನ್ನೊಂದು ಅರ್ಥ ನೌನ್ ಸರ್ಪ ಅಂದರೆ ಸ್ನೇಕ್ ಅಂತ ಹಾಗಾಗಿ ನಮಗೆ ಹೀಗೆ ಹೇಳ್ತಾ ಇದೆಯಲ್ಲ ಆಗಳಿಂದ ಸರ್ಪೋಭವ ಅಂತ ಹೇಳಿ ಶಾಪ ಕೊಟ್ಟರು ತಕ್ಷಣ ಅಜಗರನಾಗಿ ಕೆಳಕ್ಕೆ ಬಿದ್ದ ಜ್ಞಾನಿಗಳನ್ನು ಅವಮಾನಿಸಿದರೆ ಅವರನ್ನು ನೋಯಿಸಿದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಪಾಠ ಹೆಬ್ಬವಾಗಿ ಕೆಳಕ್ಕೆ ಬಿದ್ದ ಮುಂದೆ ಅವನು ಪಾಂಡವರು ಯಾವಾಗ ಅಜ್ಞಾತವಾಸಕ್ಕಿಂತ ಮೊದಲು ಕಾಡಿನಲ್ಲಿರುವಾಗ ಅಲ್ಲಿ ಬಿಡುಗಡೆ ಆಗುತ್ತೆ ಧರ್ಮರಾಯನ ಒಂದು ಉತ್ತರದಿಂದಾಗಿ ಅವನಿಗೆ ಈ ಅಲ್ಲಿವರೆಗೂ ಸಹ ಅಲ್ಲಿದ್ದ ಅವನು ಈ ಕಡೆ ಏನಾಯಿತು ಕೇಳಿದರೆ ಶಚಿಗೆ ಬಂದಂಥ ಆಪತ್ತು ಪರಿಹಾರ ಆಯಿತು ತಕ್ಷಣ ಹೋಗಿ ತನ್ನ ಪತಿಯನ್ನು ಕಂಡು ನೋಡಿದಳು ಕಮಲದ ನಾಳದೊಳಗೆ ಹೆದರಿ ಕುಳಿತಿದ್ದಾನೆ ರೂಪ ಎಲ್ಲ ಬದಲಾವಣೆ ಆಗಿಬಿಟ್ಟಿದ್ದೆ ಶಾಪ ತಗೋಲಿ ಅಂತ ವರ್ಣನೆ ಮಾಡುತ್ತೆ ಶಾಪ ಅಂದರೆ ಕಪ್ಪು ಅಂತ ಅದು ದೈಹಿಕವಾಗಿ ಕಪ್ಪಾದ ಅಂತಲ್ಲ ಮಾನಸಿಕವಾಗಿ ಅವನಿಗೆ ಅಜ್ಞಾನ ಆವರಿಸಿತ್ತು ಅನ್ನೋದರ ಸಾಂಕೇತಿಕವಾಗಿ ಶಾಪ ಕಪ್ಪಿರುತ್ತೆ ಅಂತ ವರ್ಣನೆ ಮಾಡುತ್ತೆ ಅಷ್ಟೇ ಅದೊಂದು ರೂಪಕ ಅಂತ ಕೊನೆಗೆ ಹೀಗೆ ಶಚಿಯ ಪೂಜೆಯಿಂದಾಗಿ ಆತ ಮತ್ತೆ ಪುನಃ ಬಂದು ಇಂದ್ರ ಪದವಿಯಲ್ಲಿ ಕುಳಿತ ಒಟ್ಟಾರೆ ಶಚಿಗೆ ಇಂದ್ರನ ದರ್ಶನ ಆಯಿತು ಇಂದ್ರ ಮತ್ತೆ ಸ್ವರ್ಗದ ಅಧಿಪತಿ ಆದ ಅಂದರೆ ಏನು ಹೇಳಿದಂಗಾಯಿತು ಸಂಕಷ್ಟ ಬಂದಾಗ ಜಗನ್ಮಾತೆಯ ಆರಾಧನೆಯನ್ನು ಮಾಡಿದಾಗ ಅಂದರೆ ಬೇರೆ ಸಂದರ್ಭ ಮಾಡಬಾರದು ಅನ್ನೋ ನನ್ನ ಮಾತಿನ ಅರ್ಥ ಅಲ್ಲ ಆಕೆ ಖಂಡಿತವಾಗಿಯೂ ಸಹ ಅದನ್ನು ಪರಿಹರಿಸ್ತಾಳೆ ಯಾಕೆ ಅಂದರೆ ಸ್ವತಃ ಇಂದ್ರನ ಪತ್ನಿಯಾದಂಥ ಶಚಿಯೇ ಅಂತಹ ಒಂದು ಸಂದರ್ಭವನ್ನು ಎದುರಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ ಪುಲೋಮ ಜಾರ್ಚಿತಾಯೈ ಯೈ ನಮಃ ಇಷ್ಟು ಹಿನ್ನೆಲೆ ಇಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ ಐದುನೂರ ನಲವತ್ತಾರನೇ ನಾಮ ಬಂಧಮೋಚಿನೀ ಅಂತ ಇದಕ್ಕೆ ಅರ್ಥ ಏನು ಅಂದರೆ ಬಂಧಗಳಿಂದ ಬಂಧನಗಳಿಂದ ವಿಮೋಚನೆಗೊಳಿಸುವವಳು ಬಿಡಿಸುವವಳು ಅನ್ನೋದು ಇದರ ಶಬ್ದಶ ಅರ್ಥ ಬಂಧನ ಯಾವಾಗಲೂ ಎರಡು ರೀತಿಯಲ್ಲಿ ಒಂದು ಮಾನಸಿಕವಾಗಿ ಬಂಧನ ಇನ್ನೊಂದು ದೈಹಿಕವಾಗಿ ಬಂಧನ ಈ ಮಾನಸಿಕವಾದ ಬಂಧನ ಹೇಗ್ರಿ ಇರ್ತದೆ ಹೇಳ್ತೇನೆ ಆದ್ರೂ ಬೇಜಾರ ಮಾಡ್ಕೊಳ್ಬಾರ್ದು ಆಗ್ಬೋದು ಅಂದ್ರೆ ಮಾತ್ರ ಹೇಳ್ತೇನೆ ನೋಡಿ ನಮ್ಮದೇ ಮಕ್ಕಳು ನಾವು ಹೇಳಿದ್ದನ್ನು ಕೇಳದೆ ಇದ್ದಾಗ ಏನು ಅನಿಸ್ತದೆ ಪದೇ 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 ನಮಗೆ ವಿರುದ್ಧವಾಗಿ ನೋಡಿಕೊಂಡ್ರೆ ನಾವು ಇಲ್ಲಿ ಬಂಧನ ಹಾಕೋಬರೋಣ ಅಂತ ಅನಿಸುತ್ತೆ ಬಹಳಷ್ಟು ಜನರಿಗೆ ಅಲ್ವಾ ಲೋಕದ ದೃಷ್ಟಿಯಲ್ಲಿ ಅಪ್ಪ ಮಕ್ಕಳು ಅಥವಾ ತಾಯಿ ಮಕ್ಕಳು ಅದರ ಮಾನಸಿಕವಾಗಿ ಹೇಳೋಕ್ಕಾಗೋಲ್ಲ ಹೌದು ತಾನೆ ಯಾಕೆಂದರೆ ಉಗುಳೋಕೆ ಆಗೋಲ್ಲ ತುಪ್ಪ ನುಂಗೋಕ್ಕೆ ಬಿಸಿ ಇದನ್ನೇ ಹೇಳೋದು ಇಂಥ ಸಂದರ್ಭ ಬಹಳಷ್ಟು ಸಲ ಎದುರಾಗಿ ಬಿಡ್ತದೆ ಇದು ಒಂದು ರೀತಿ ಹಾಗಿದ್ರೆ ಅವನು ಬಿಟ್ಟುಬಿಡೋಣ ಅಂದರೆ ಆಗೋಲ್ಲ ಯಾಕೆ ಗೊತ್ತಾ ಬಂಧನ ನಮ್ಮವರು ಬ್ಲಡ್ ಈಸ್ ತಿಕ್ಕರ್ದ ವಾಟರ್ ಅಂತ ಒಂದು ಮಾತು ಹೇಳ್ತಾರಲ್ಲ ಇದೇನೆ ಆ ರಕ್ತ ಸಂಬಂಧ ಅದನ್ನು ಕಡಿದು ನಿಂತ ಮೇಲೆ ಬರಬೇಕು ಅಂದರೆ ಜಗನ್ಮಾತೆ ಆರಾಧನೆ ಭಾಳ ಗಟ್ಟಿ ಇರಬೇಕು ಅಂತ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ದುರ್ಗಾ ಸಪ್ತಶತಿಯಲ್ಲೇ ಇಂಥದ್ದು ಬಹಳಷ್ಟು ಬರ್ತದೆ ಅಲ್ಲಿ ಸಾವರಣಿ ಎನ್ನುವಂಥ ಒಬ್ಬ ರಾಜ ಮುಂದೆ ಆಗ್ತಾನೆ ಅವನು ಆತ ಹೀಗೆ ಕೆಲವು ಒಂದು ಸಲ ಏನಾಯಿತು ಅಂದರೆ ರಾಜ್ಯಭ್ರಷ್ಟನಾಗಿಬಿಟ್ಟ ರಾಜ್ಯಭ್ರಷ್ಟನಾಗಿ ಒಬ್ಬ ಋಷಿಯ ಆಶ್ರಮಕ್ಕೆ ಬರ್ತಾನೆ ಇನ್ನೊಬ್ಬ ವೈಶ್ಯ ಅವರಿಬ್ಬರೂ ಸಹ ಪರಸ್ಪರ ಪರಿಚಿತರಾಗ್ತಾರೆ ಆಶ್ರಮಕ್ಕೆ ಬಂದಾಗ ಆಗ ಕೇಳ್ತಾರೆ ಮಾತನಾಡಿಕೊಳ್ತಾರೆ ಯಾರು ನೀನು ಯಾರು ಅಂತ ಆಗ ಮಾತನಾ ಪರಿಚಯ ಹೇಳ್ಕೊಡ್ತಾರೆ ಆಗ ವೈಶ್ಯ ಕೇಳ್ತಾನೆ ನೀನ್ಯಾಕೆ ಇಲ್ಲಿಗೆ ಬಂದೆ ಹೇಳಿ ಕೇಳಿ ರಾಜನಾದವನು ಅಂತ ಆಗ ಹೇಳ್ತಾನೆ ಇಲ್ಲಪ್ಪ ನಾನು ಶತ್ರುಗಳು ನನ್ನನ್ನು ಆಕ್ರಮಿಸಿಬಿಟ್ಟರು ನಾನು ರಾಜ್ಯಭ್ರಷ್ಟನಾಗಿ ಬಂದೆ ಅಂತ ವೈಶ್ಯನು ತನ್ನ ಸಂಘಟವನ್ನು ಹೇಳ್ಕೊಳ್ತಾನೆ ಕೊನೆಗೆ ಆಶ್ರಮದ ಋಷಿ ಅವನನ್ನು ಕಂಡು ತಮ್ಮ ಸಂಘಟವನ್ನು ಹೇಳಿಕೊಳ್ತಾರೆ ಇಬ್ಬರು ಸಹ ಆ ವೈಶ್ಯನ ಹತ್ರ ಮಾತನಾಡುವಾಗ ರಾಜ ನೋಡಿ ಅವನು ರಾಜ್ಯ ಭ್ರಷ್ಟನಾಗಿದ್ದಾನೆ ಆದ್ರೂ ಸಹ ನನ್ನ ಪಟ್ಟದ ಆನೆ ಏನು ಮಾಡ್ತಾ ಇದೆಯೋ ಏನೋ ಯಾವುದು ಪಟ್ಟದ ಆನೆ ನನ್ನ ಹೆಂಡತಿ ಮಕ್ಕಳು ನನ್ನನ್ನು ನೆನೆಸ್ಕೊಳ್ತಾ ಇದ್ದಾರೋ ಇಲ್ವೋ ಎಲ್ಲ ಸಂಕಟಗಳನ್ನು ಹೇಳ್ತಾನೆ ಆಗ ಆ ವೈಶ್ಯ ಕೇಳ್ತಾನೆ ನಿನಗೆ ಯಾಕೆ ಇವ್ರನ್ನ ಬಿಟ್ಟು ಬಂದರು ಇಷ್ಟೆಲ್ಲ ಅಟ್ಯಾಚ್ಮೆಂಟು ಅಂತ ಅದೇ ನಂಗೆ ಗೊತ್ತಾಗ್ತಾ ಇಲ್ಲ ಕೊನೆಗೆ ಬಂದು ಆ ಋಷಿ ಹತ್ರ ಕೇಳ್ತಾರೆ ಇಬ್ರು ಸೇರಿ ಹೀಗೆ ಅಂತ ಆಗ ಆತ ಹೇಳ್ತಾನೆ ಇದೇನೇ ಜಗನ್ಮಾತೆಯ ಮೋಹ ಎನ್ನುವಂತ ಈ ಮೋಹ ಅಂದರೆ ಏನು ಕೇಳಿದರೆ ಅವಿವೇಕಕ್ಕೆ ಇನ್ನೊಂದು ಹೆಸರೇ ಮೋಹ ಶೋಕ ಮತ್ತು ಮೋಹ ಇದೆರಡೂ ಸಹ ಸಂಸಾರದ ಬೀಜಗಳು ಸಂಸಾರ ಸೀಡ್ಲೆಸ್ ಆಗಬೇಕು ಅಂದರೆ ಶೋಕ ಮೋಹ ಅಳಿಬೇಕು ಅಲ್ಲಿವರೆಗೂ ಸಹ ಈ ಎರಡು ಸೀಡಿಗಳು ತುಂಬ ಕೆಲಸ ಮಾಡ್ತಾರೆ ಶೋಕ ಅಂದರೆ ಏನು ಕೇಳಿದರೆ ಮಾನಸಿಕವಾದ ದುಃಖ ಮೋಹ ಅಂದರೆ ಏನು ಕೇಳಿದರೆ ಅದು ಅವಿವೇಕ ಆ ಈ ಅವಿವೇಕವೇ ಎಲ್ಲದಕ್ಕೂ ಕಾರಣ ಅದೇ ಬಂಧನ ಮಾಡುವಂಥದ್ದೇ ತಾನು ತನ್ನವರು ಎಲ್ಲ ವಿಚಾರ ಮಾಡ್ತಾ ಹೋದರೆ ಯಾವತ್ತಿಂದ ತನ್ನವರು ಅಲ್ವಾ ನಾವೆಲ್ಲರೂ ಹುಟ್ಟುಡ್ತಾ ಒಬ್ಬೊಬ್ಬರೇ ಪ್ರಪಂಚದಲ್ಲಿ ಯಾವ ಹೆಂಡತಿಯೂ ಗಂಡನ ಜೊತೆ ಹುಟ್ಟೋದಿಲ್ಲ ಯಾವ ಗಂಡನೂ ತನ್ನ ಪತ್ನಿ ಜೊತೆ ಹುಟ್ಟೋದಿಲ್ಲ ಎಲ್ಲೋ ಕೋಟಿಗೆ ಕೋಟಿಗೆ ಇಬ್ಬರು ಒಂದೇ ದಿವಸ ಹೋಗ್ಬೋದು ಯಾರು ಒಂದೇ ದಿವಸ ಹುಟ್ಟೋದು ಗ್ಯಾರಂಟಿ ಇಲ್ಲ ಅಲ್ವಾ ಹಾಗಾಗಿ ಅದೇ ರೀತಿಯಾಗಿ ಮಕ್ಕಳು ಹಾಗಿದ್ರೆ ಆ ಮಕ್ಕಳು ಹುಟ್ಟೋಕ್ಕಿಂತ ಮೊದಲು ನಾವು ನಾವೇ ಆಗಿದ್ವಿ ಅಲ್ವಾ ಅದಾದಮೇಲೆ ಏನು ಕೇಳಿದ್ರು ಒಂದು ಹೆಸರು ಎಕ್ಸ್ಟ್ರಾ ಬಂತು ಅಪ್ಪ ಅಂತ ಅಮ್ಮ ಅಂತ ಬಂತು ಮೊದಲು ಮನುಷ್ಯರೇ ಆಮೇಲೆ ನಾವು ಏನು ಬದಲಾವಣೆ ಆಗಲಿಲ್ಲ ಅದು ಏನು ಕೇಳಿದರೆ ನಮ್ಮ ಈ ಸ್ವರೂಪದ ಸುತ್ತಲೂ ಅಜ್ಞಾನ ಎನ್ನುವಂಥ ಹೆಸರನ್ನು ಈ ಎಲ್ಲ ಬಳ್ಳಿಗಳು ಸುತ್ತಕೊಂಡವು ನಾವು ಅದು ಸರಿಯಾಗಿ ಆ್ಯಕ್ಟ್ ಮಾಡ್ತಾ ಬಂದ್ವಿ ಹಾಗೆ ಆ್ಯಕ್ಟ್ ಮಾಡಿ 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 ನಮ್ಮ ಒರಿಜಿನಲ್ ರೂಪವನ್ನೇ ಮರ್ತ್ವಿ ಇದಕ್ಕೆ ಕಾರಣ ಏನು ಕೇಳಿದರೆ ಅಜ್ಞಾನ ಅನ್ನ ವೇದಾಂತ ಅವಿದ್ಯೆ ಅಂತ ಕರೆಯುತ್ತೆ ಇದನ್ನೇ ಹಾಗಾಗಿ ಇಂಥ ಅವಿದ್ಯೆಯನ್ನು ಅಜ್ಞಾನವನ್ನು ಹೋಗಲಾಡಿಸೋಳಾದ್ದರಿಂದ ಜಗನ್ಮಾತೆ ಹೆಸರು ಬಂಧ ಮೋಚಿನಿ ಅಂತ ಯಾವಾಗಲೂ ಅಷ್ಟೇ ಜಗನ್ಮಾತೆಯ ಆರಾಧನೆಯಿಂದಲೇ ಈ ಅಜ್ಞಾನ ತೊಲಗಬೇಕು ಅವಳ ಅನುಗ್ರಹ ಇಲ್ದಿದ್ರೆ ಹೋಗೋದಿಲ್ಲ ಇದು ಮಾನಸಿಕವಾಗಿ ಆಗುವಂಥ ಬಂಧನ ನಾವೆಲ್ಲರೂ ಸಹ ತಪ್ಪು ತಿಳ್ಕೊಳ್ಬೇಡಿ ನಮ್ಮವರು ಅಂತ ಅನಿಸಿದಾಗ ಅವರಿಗೋಸ್ಕರ ನಾವು ನಮ್ಮ ನಿಯಮವನ್ನು ಮೀರಿ ತಪ್ಪನ್ನು ಮಾಡ್ತೇವೆ ಯಾಕೆ ಮಾಡ್ತೇವೆ ನಮ್ಮವರು ನಮ್ಮ ಪೈಕಿ ನಾ ಹೇಳ್ನಲ್ಲ ಬ್ಲಡ್ ಇಸ್ ಥಿಕ್ಕರ್ ದನ್ ವಾಟರ್ ಇದು ವ್ಯಾಮೋಹ ಅಲ್ಲದೆ ಅಜ್ಞಾನ ಅಲ್ಲದೆ ಇನ್ನೇನೂ ಅಲ್ಲ ಬೇರೆಯವರಾದ್ರ ಅಯ್ಯೋ ವರ್ಸ್ಕೊಂಡು ಹೋಗ್ತಾ ಇರ್ತೇವೆ ನಮಗೇನೂ ಆಗಲಿಲ್ಲ ನಮಗೂ ಸಂಬಂಧ ಇಲ್ಲ ಅಂತ ಈ ಅಟ್ಯಾಚ್ಮೆಂಟ್ ಇದೆಯಲ್ಲ ಅದು ಎಷ್ಟೆಷ್ಟು ಗಟ್ಟಿಯಾಗ್ತಾ ಹೋಗ್ತದೆಯೋ ಅಷ್ಟು ನಾವು ಹೆಚ್ಚೆಚ್ಚು ಅಜ್ಞಾನದ ಕೂಪಕ್ಕೇ ಹೋಗ್ತಾ ಇರ್ತೇವೆ ಹೀಗೆ ಅಂತ ನಮಗೆ ನಾವು ಅನ್ಯಾಯ ಮಾಡ್ಕೊಳ್ತಾ ಇರ್ತೇವೆ ಅಂತ ಅದಕ್ಕೋಸ್ಕರ ಇಂಥ ಭಾವನೆ ಸಡಿಲಾಗಬೇಕು ಅಂತಾದರೆ ಇದಕ್ಕೋಸ್ಕರ ಹೇಳೋದು ಯಾದೇವಿ ಸರ್ವಭೂತು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಬುದ್ಧಿರೂಪೇಣ ಅಂದರೆ ವಿವೇಕ ರೂಪವಾದ ಬುದ್ಧಿಯನ್ನು ಕೊಡುವವಳು ಅಂತ ಯಾದೇವಿ ಸರ್ವಭೂತು ಚಿತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಯಾದವೂತು ಸ್ಮೃತಿ ರೂಪೇಣ ಸಂಸ್ಥಿತ ಸ್ಮೃತಿ ಅಂದ್ರೇನು ಭಗವದ್ಗೀತೆಯಲ್ಲಿ ಕೊನೆಗೆ ಹೇಳ್ತಾನೆ ಅರ್ಜುನ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಜ್ಞಾನ ವಿಚಾರ ಸಾರಿ ವೇದಾಂತ ವಿಚಾರದಿಂದ ಅಧ್ಯಾತ್ಮ ವಿಚಾರದಿಂದ ತುಂಬಿದ ಬುದ್ಧಿಯೇ ಸ್ಮೃತಿ ಹಾಗಾಗಿ ನನಗೀಗ ಅಧ್ಯಾತ್ಮದ ವಿಚಾರ ಗೊತ್ತಾಯಿತು ಕೃಷ್ಣ ಅಂತೇಳಿ ಅರ್ಜುನ ಎದ್ದ ಹೀಗೆ ಆ ಸ್ಮೃತಿಯನ್ನು ಕೊಡುವವಳು ಸ್ಮೃತಿಯನ್ನು ಶಬ್ದವೇ ಸ್ತ್ರೀಲಿಂಗ ಸ್ವಾರಸ್ಯ ನೋಡಿ ಹೇಗಿದೆ ಅಂತ ಅದು ಜಗನ್ಮಾತೆಯಿಂದಲೇ ಅಂತ ವಿವೇಕದಿಂದ ಕೂಡಿದ ಬುದ್ಧಿಗೆ ಹೆಸರು ಸ್ಮೃತಿ ಅಂತ ಅದಕ್ಕೋಸ್ಕರ ಇಂತಹ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವವಳಾದ್ರಿಂದ ಅವಳ ಹೆಸರು ಬಂಧಮೋಚಿನಿ ಅಂತ ಇದು ಮಾನಸಿಕವಾಗಿ ಇರುವಂತಹ ಬಂಧನವನ್ನು ಕಳೆಯುವ ಬಗೆ ಇನ್ನೊಂದು ದೈಹಿಕವಾಗಿ ಬಂಧನಕ್ಕೆ ಒಳಗಾದವು ಆದಾಗಲೂ ಸಹ ಜಗನ್ಮಾತೆಯ ಆರಾಧನೆಯಿಂದ ಬಿಡುಗಡೆ ಆಗ್ತದೆ ಎನ್ನುವಂಥದ್ದಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಆ ಬಂಧನ ಹೇಗೆ ಅಂದರೆ ಕಾರಾಗೃಹದ ಬಂಧನ ಅದರಿಂದಲೂ ಬಿಡುಗಡೆ ಅಂತ ಪ್ರಾಯಶಃ ನಿಮಗೆ ಗೊತ್ತಿರಬೇಕು ನಮ್ಮಲ್ಲಿ ಕೆಲವು ಗ್ರಂಥಗಳಿಗೆ ವಿಶೇಷವಾದ ಶಕ್ತಿ ಇದೆ ಅವೆಲ್ಲ ಜ್ಞಾನಿಗಳು ಹೇಳಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿವರಿಗೆ ಗೊತ್ತಾಗೋದೇ ಇಲ್ಲ ಉದಾಹರಣೆಗೆ ತುಂಬ ಬಹಳ ಕಾಲ ಸುದೀರ್ಘವಾಗಿ ಕೋರ್ಟು ಕಚೇರಿಗಳಲ್ಲಿ ನಿರ್ಣಯ ಸರಿಯಾಗಿ ಸಿಗದೆ ಎಳಿತಾ ಇದ್ದರೆ ಅಲ್ಲ ಇವತ್ತು ಪರ್ಪಸ್ಫುಲ್ಲಾಗಿ ಎಳಿತಾರೆ ಅಂತ ಒಂದು ಮಾತುಂಟು ಯಾಕೆ ನನ್ನ ಒಂದು ತಮಾಷೆ ಮಾಂದು ನೆನಪಾಗುತ್ತೆ ಹೇಳ್ಬಿಡ್ತೇನೆ ದಯವಿಟ್ಟು ಯಾರು ಲಾಯರ್ ಇದ್ದರೆ ಅಥವಾ ನ್ಯಾಯವಾದಿಗಳಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಒಬ್ಬ ಆತ ತರುಣ ಲಾಯರ್ ಬಂದು ಅಪ್ಪನ ಅಪ್ಪನತ್ರ ಅವನು ಅಪ್ಪನೂ ಲಾಯರೇ ಅಪ್ಪ ಅದೇ ಆ ಹದಿನೈದು ಇಪ್ಪತ್ತು ವರ್ಷದಿಂದ ನಡೀತಾ ಇತ್ತಲ್ಲಪ್ಪ ನೀನು ನಡೆಸ್ತಾ ಇದ್ದಿಲ್ಲಪ್ಪ ಆ ಕೇಸನ್ನು ಇವತ್ತು ಖುಲಾಸೆ ಮಾಡಿಬಿಟ್ಟೆ ನಾನು ಅಂದಂತೆ ಮಗ ಬಂದುಬಿಟ್ಟು ತಕ್ಷಣ ಅಪ್ಪ ಲಾಯರ್ ಹೇಳಿದಂತೆ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಲ್ಲಯ್ಯ ಇಷ್ಟು ದಿವಸ ನಾವು ಬದುಕ್ತಾ ಇದ್ದಿದ್ದೆ ಆ ಕೇಸಿಂದಾಗಿತ್ತು ಯಾಕೆ ಗುಲಾಸೆ ಮಾಡಿದೆ ಇದು ಯಾವುದೋ ಒಂದು ವೃತ್ತಿಯನ್ನು ಹಳಿಯುವಂಥದ್ದಲ್ಲ ಎಲ್ಲ ವೃತ್ತಿಯಲ್ಲೂ ಸಹ ಬರ್ತಾ ಬರ್ತಾ ಇಂಥ ದೋಷಗಳು ಹೆಚ್ಚಾಗ್ತವೆ ಅನ್ನೋದಷ್ಟೇ ನನ್ನ ಮಾತಿನ ಅರ್ಥ ಅದು ಒಂದು ವೃತ್ತಿ ಅಂತಲ್ಲ ಹಾಗೆ ಶಿಕ್ಷಕ ವೃತ್ತಿಯಲ್ಲೂ ಉಂಟು ಏನು ಕೇಳಿದ್ರೆ ತರಗತಿಯಲ್ಲಿ ಅರ್ಥ ಆಗದೆ ಇರುವಾಗ ಪಾಠ ಹೇಳಿ ಆಮೇಲೆ ದುಡ್ಡು ಕೊಟ್ಟಾಗ ಮಾತ್ರ ಅರ್ಥ ಆಗುವ ಹಾಗೆ ಮಾಡಿ ಅದು ಸಹ ಇಂಥದ್ದೇ ಹೀಗೆ ಯಾಕೆ ಹೇಳಿದೆ ಕೇಳಿದರೆ ಇದೆಲ್ಲವೂ ಸಹ ಒಂದು ರೀತಿಯ ವ್ಯಾಪಾರೀಕರಣ ಆದಾಗ ಇಂಥದ್ದೆಲ್ಲ ಆಗಿಬಿಡ್ತದೆ ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಕಾರಾಗೃಹದಲ್ಲಿದ್ದಾಗ ಅಂದರೆ ಲೌಕಿಕವಾದ ತೊಡಗಿ ಬಿಟ್ಬಿಡಿ ಅದಕ್ಕೇನೋ ದೈವಿ ಪ್ರತಿಬಂಧನ ಇದ್ದರೆ ಅದರ ಬಿಡುಗಡೆಗೋಸ್ಕರ ಪಾರಾಯಣ ಅಂಥದ್ದೆಲ್ಲ ಉಂಟು ನಮ್ಮಲ್ಲಿ ಮತ್ತು ಬೇರೆ ಬೇರೆದಕ್ಕೆಲ್ಲ ಬೇರೆ ಬೇರೆದೆಲ್ಲ ಉಂಟು ಮತ್ತೆ ಮಳೆ ಬರದೆ ಇದ್ದರೆ ಏನು ಮಾಡಬೇಕು ಅತಿಯಾಗಿ ಮಳೆ ಆಗ್ತಾ ಇದ್ರೆ ಏನು ಮಾಡಬೇಕು ಅದಕ್ಕೆಲ್ಲದಕ್ಕೂ ಸಹ ಪ್ರಾಚೀನರು ತಮ್ಮ ಜ್ಞಾನದೃಷ್ಟಿಯಿಂದ ಅದಕ್ಕೆ ಪರಿಹಾರವನ್ನು ಕಂಡು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇಟ್ಟಿದ್ದಾರೆ ಅದನ್ನು ನೋಡುವ ದೃಷ್ಟಿ ಇರಬೇಕು ನಮಗಷ್ಟೇ ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯನ್ನು ಕಾರಾಗ್ರಹದಲ್ಲಿರುವವರ ಬಿಡುಗಡೆಗೋಸ್ಕರನೂ ಆರಾಧನೆ ಮಾಡಬಹುದು ಅಂದರೆ ಆ ಫಲದ ನಿಮಿತ್ತ ಅನ್ನುವಂಥ ಅದನ್ನು ಸಹ ಮಾಡ್ತಾಳೆ ಆ ಹೆಸರು ಹೇಳುತ್ತೆ ಬಂಧ ಮೋಚಿನಿ ಅಂತ ಇದಕ್ಕೆ ಹರಿವಂಶದಲ್ಲಿ ಒಂದು ಉದಾಹರಣೆ ಸಿಗುತ್ತೆ ನಮಗೆ ಹರಿವಂಶ ಅಂದರೆ ನಿಮಗೆ ಗೊತ್ತಿರಬೇಕು ಕೃಷ್ಣನ ವಂಶವನ್ನು ತಿಳಿಸುವಂಥ ಒಂದು ಗ್ರಂಥ ಅದು ಅದರೋಸ್ಕರ ಅದರ ಹೆಸರೇ ಹರಿವಂಶ ಆ ಹರಿವಂಶವನ್ನು ಓದಿದ್ರೆ ಮಾತ್ರ ಮಹಾಭಾರತ ಇತಿಹಾಸ ಏನು ಅಂತ ನಮಗೆ ಪಕ್ಕ ಸಿಗುತ್ತೆ ಮಾಹಿತಿ ಹಾಗಿಲ್ಲೇ ಪೂರ್ತಿ ಮಾಹಿತಿ ಸಿಗೋದಿಲ್ಲ ಕೃಷ್ಣನ ಮಗ ಅವನ ಮಗ ಅನಿರುದ್ಧ ಆ ಅನಿರುದ್ಧ ಅವನು ದೇವಿಯನ್ನು ಸ್ತುತಿಸಿ ಬಾಣಾಸುರನ ಬಂಧನದಿಂದ ಬಿಡುಗಡೆ ಆದ ಅಂತ ಹರಿವಂಶ ಹೇಳುತ್ತೆ ಕೃಷ್ಣನ ಮಗ ನಾನು ಹೇಳಿ ಅಷ್ಟಕ್ಕೆ ನಿಲ್ಲಿಸಿದೆ ಪ್ರದ್ಯುಮ್ನ ಅವನ ಮಗ ಅನಿರುದ್ಧ ಆ ಅನಿರುದ್ಧನಿಗೆ ಇಬ್ಬರು ಪತ್ನಿಯರು ಸಂದರ್ಭ ಏನು ಕೇಳಿದರೆ ಈಕೆಯನ್ನು ಮದುವೆ ಆಗಬೇಕಿದೆ ಮುಂದೆ ಹೇಳ್ತೇನೆ ನಾನು ಅವಳು ಹೆಸರು ಯಾವುದು ಅಂತ ಅಲ್ಲಿ ಅನಿರುದ್ಧನ ಪಾತ್ರ ಏನೂ ಇಲ್ಲ ಪಾಪ ಅವನು ಸುಮ್ಮನೆ ಅವನು ಪಾಡಿದ್ದ ಆದರೆ ಏನಾಯಿತು ಕೇಳಿದರೆ ಈ ಬಾಣಾಸುರ ಅಂತ ಒಬ್ಬ ಇದ್ದ ಬಾಣಾಸುರ ಯಾರು ಅಂದರೆ ಪ್ರಹ್ಲಾದ ಪ್ರಹ್ಲಾದನ ಮಗ ವಿರೋಚನ ವಿರೋಚನನ ಮಗ ಬಲಿ ಬಲಿಯ ಮಗ ಬಾಣಾಸುರ ಈ ಬಾಣಾಸುರ ಅವನು ಪಾತಾಳದಲ್ಲಿ ಇದ್ದವನು ಅವನ ಮಗಳ ಹೆಸರು ಏನು ಅಂದರೆ ಉಷಾ ಅಂತ ಆಕೆಗೆ ಒಬ್ಬಳು ಗೆಳತಿ ಚಿತ್ರಲೇಖ ಅಂತ ಈ ಬಾಣಾಸುರನ ಮಗಳ ಅಂತ ಉಷಾಳಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಕನಸು ಬಿತ್ತು ಕನಸು ಏನು ಅಂತಂದರೆ ಸುಂದರವಾದ ಹುಡುಗ ಕನಸಿನಲ್ಲಿ ಬಂದ ಆಮೇಲೆ ಇವಳ ಜೊತೆಗೆ ಕೆಲವು ಹೊತ್ತು ಇದ್ದ ಆಮೇಲೆ ಇದ್ದಕ್ಕಿದ್ದ ಹಾಗೆ ಹೊರಟು ಹೋದ ಅಂತ ಕನಸು ಯೌವನದಲ್ಲಿ ಬೀಳುವಂಥ ಕನಸುಗಳು ಅಂತ ಅಂದ್ಕೊಳ್ಳಿ ಸಾಮಾನ್ಯವಾಗಿ ಎಚ್ಚರ ಆದಾಗ ಇವಳಿಗೆ ಅನಿಸ್ತು ಏನಕ್ಕೇನ ಪ್ರಕಾರೇಣ ಆ ಹುಡುಗನನ್ನು ನಾನು ಪಡೆಯಲೇಬೇಕು ಕನಸಿನಲ್ಲಿ ಬಂದವನು ಅಂತ ಕನಸಲ್ಲಿ ಬರೋ ವಿಚಾರ ಎಲ್ಲ ಸತ್ಯವಾಗಿರುತ್ತಾ ಇಲ್ಲ ಆದ್ರೆ ಅವಳು ಹಠ ಹಿಡಿದು ಏನಾದರೂ ಮಾಡಿ ಆ ಹುಡುಗನನ್ನು ಪಡಿಬೇಕು ಅಡ್ರೆಸ್ ಇಲ್ಲ ಪರಿಚಯ ಇಲ್ಲ ಯಾರು ಒಂದು ಗೊತ್ತಿಲ್ಲ ಅದು ಹೇಗಿನ ಪಡೆಯೋದು ತಕ್ಷಣ ತನ್ನ ಗೆಳತಿಯ ಅಂತ ಚಿತ್ರಲೇಖಗಳಿಗೆ ಹೇಳಿದಳು ಅವಳ ಹೆಸರೇ ನೋಡಿ ಚಿತ್ರಲೇಖ ನೀವು ಆ ಹುಡುಗ ಹೀಗಿದ್ದ ಅಂತ ಅಂದ್ಕೊಂಡು ಅವಳ ಮನಸ್ಸು ಎದುರುಗಡೆ ಕುಳಿತುಕೊಂಡ್ರೆ ನೀವು ಅಂದ್ಕೊಂಡಂಥ ವಿಚಾರ ಅವಳ ಮನಸ್ಸಿಗೆ ಟ್ರಾನ್ಸ್ಫರ್ ಆಗ್ತದೆ ಅವಳು ಅದೇ ರೀತಿಯಾಗಿ ಚಿತ್ರ ಬಿಡಿಸ್ತಾಳೆ ಅದಕ್ಕೋಸ್ಕರ ಚಿತ್ರಲೇಖ ಅಂತ ಹೆಸರು ಅವಳಿಗೆ ಆಗ ಈ ಉಷ ಹೇಳಿದು ತನ್ನ ಸಂಕಟವನ್ನು ನಾನು ಅವನನ್ನು ನೋಡಲೇಬೇಕು ಒಟ್ಟಾರೆ ಅದಕ್ಕೆ ವ್ಯವಸ್ಥೆ ಮಾಡು ಸರಿ ಹೇಳು ಹಾಗಿದ್ರೆ ಹೇಗಿದ್ದಾನೆ ಅಂತ ಉಳ್ಯವು ಎಲ್ಲ ಮಾನಸಿಕವಾಗಿ ಅಂದ್ಕೊಂಡು ಹೇಳ್ತಾ ಹೋದ್ಲು ಚಿತ್ರ ಬಿಡಿಸ್ತಾ ಹೋದ್ಲು ಒಂದು ನಾಲ್ಕೈದು ತರಹದ ಚಿತ್ರವನ್ನು ಬಿಡಿಸ್ಕೊಟ್ಲು ಇವನ 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 ಇವನು ಯಾರೂ ಅಲ್ಲ ಸರಿ ಇನ್ನೊಂದು ಸಲ ನೀನೇ ಏನು ಹೇಳ್ಬೇಡ ಮನಸ್ಸಲ್ಲಿ ಆ ರೂಪವನ್ನೇ ಇರು ನಾನು ಆವಾಗ ಚಿತ್ರ ಬಿಡಿಸ್ತೇನೆ ಹಾಗೆಯೇ ಕುಳಿತಳು ಉಷ ಚಿತ್ರಲೇಖ ಚಿತ್ರ ಬಿಡಿಸಿದಳು ಆ ಚಿತ್ರ ಬಂದುಬಿಡ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟವ್ರಿಗೆ ಇಂಥವ್ರು ಸಿಕ್ಬಿಟ್ರೆ ಏನು ಚೆನ್ನಾಗಿರೋದು ಕೊನಿಗೆ ಆ ಇದೇ ಹುಡುಗ ನನ್ನ ಕನಸಿನಲ್ಲಿ ಬಂದವನು ಇವನೇ ಹಾಗಿದ್ರೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಚಿತ್ರ ಬಿಡಿಸಿದಿಯೇ ಆ ಹುಡುಗನ ತೋರಿಸಿದ್ದೆ ಅವನು ಕರ್ಕೊಂಡು ಬಾ ನೀನು ಆ ಚಿತ್ರಲೇಖಳಿಗೆ ಅವಳು ಜಗನ್ಮಾತೆಯನ್ನು ಆರಾಧನೆ ಮಾಡ್ತಿದ್ವಿ ಹಾಗೆ ವಿಶಿಷ್ಟ ಶಕ್ತಿ ತನಗಿಷ್ಟ ಬಂದಲ್ಲಿ ಅಗೋಚರವಾಗಿ ಸಂಚಾರ ಮಾಡುವ ಶಕ್ತಿ ಅವಳಿಗೆ ಇಂಥ ಒಂದು ವಿಶಿಷ್ಟವಾದ ಶಕ್ತಿ ಇತ್ತು ಜಗನ್ಮಾತೆಯ ಆರಾಧನೆಯಿಂದ ಅವಳಿಗೆ ತಕ್ಷಣ ಹೋದಳವಳು ಹುಡ್ಕೊಂಡು ಹೋಗಿ ದ್ವಾರಕ್ಕೆ ಹೋಗಿ ಅನಿರುದ್ಧ ಮಂಚದಲ್ಲಿ ಮನೆಗಿದ್ದ ಮಂಚ ಸಹಿತವಾಗಿ ಎತ್ಕೊಂಡು ಬಂದ್ಬಿಟ್ಳು ತಂದು ಆ ಉಷಾಳ ಅಂತಃಪುರದಲ್ಲಿ ಇಟ್ಲು ಬಂದು ನೋಡ್ದು ಅವನು ಅನಿರುದ್ಧ ಚೆನ್ನಾಗಿದೆ ನನ್ನ ಅಂತಃಪುರಕ್ಕೆಂದು ಚೆನ್ನಾಗಿದೆ ಅದಾರೇನು ಇದಾರೆ ಅಂತ ಇದ್ದೇ ಬಿಟ್ಟ ಅಲ್ಲೇ ಸರಿ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಇಬ್ಬರು ಓಡಾಡ್ಕೊಂಡು ಲಲ್ಲೆ ಹೊಡ್ಕೊಂಡು ಹಾಯಾಗಿದ್ದಾರೆ ಅರಮನೆಯ ಕಾವಲುಗಾರಿಗೆಲ್ಲ ಶುರು ಆಯ್ತು ವಿಶೇಷವಾಗಿ ಆ ಮಹಿಳಾ ಅಂತಃಪುರವನ್ನು ಕಾಯೋರು ಇದ್ದಾರಲ್ಲ ಅವರೆಲ್ಲ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಇವನು ಹ್ಯಾಕೆ ಬಂದು ಸೇರಿಕೊಂಡ ಒಳಗಡೆಗೆ ಸಾಲದ್ದಕ್ಕೆ ಅವನನ್ನು ನೇರವಾಗಿ ಹಿಡಿಯೋಣ ಅಂದರೆ ಅವನ ಜೊತೆ ಇವಳು ಬೇರೆ ಓಡಾಡ್ತಾ ಇದ್ದಾಳೆ ಇವಳಿದ್ದೇ ಸಪೋರ್ಟ್ ಅಂತ ಕಾಣುತ್ತೆ ನೋಡಿದ ಏನು ಮಾಡಬೇಕು ಅಂತ ಹೇಳಿ ಮೆತ್ತಿಗೆ ಹೋಗಿ ಬಾಣಾಸುರನಿಗೆ ವಿಚಾರ ತಿಳಿಸಿದರು ಆಗ ಬಾಣಾಸುರ ಬಂದ ಬಂದು ನೋಡ್ತಾನೆ ಹುಡುಗ ಚೆನ್ನಾಗಿದ್ದಾನೆ ಆದರೆ ಇವನು ಯಾರು ಏನು ಎತ್ತ ಅವನಿಗೆ ಗೊತ್ತಿಲ್ಲ ಕೊನೆಗೆ ಕೇಳಿದ ಕೃಷ್ಣನ ಮೊಮ್ಮಗ ತಕ್ಷಣ ಕೋಪ ಜಾಸ್ತಿ ಆಯ್ತು ಅವನಿಗೆ ಯಾಕೆಂದರೆ ವಿಷ್ಣು ಅವರೆಲ್ಲರೂ ಸಹ ಶಿವನ ಭಕ್ತರು ಹೀಗೆ ಅಂತ ಕೊನೆಗೆ ತಕ್ಷಣ ಏನಾಯಿತು ಅಂದರೆ ತಡ ಮಾಡಲಿಲ್ಲ ಅನಿರುದ್ಧ ಭಾಳ ಗಟ್ಟಿಗೆ ಅವನು ಹುಡುಗ ಅವನಾಗೇನೋ ಅಲ್ಲಿ ಬಂದದ್ದಲ್ಲ ಹಾಗಾಗಿ ಏನೇನೋ ಬಾಯಿ ಬಂದಂಗೆ ಮಾತುಕತೆ ಶುರುವಾಯಿತು ಹಾಗೆ ಹೀಗೆ ಅಂತ ಇವನು ಸೈನಿಕರನ್ನು ಕಳಿಸ್ತಾ ಅವನು ಎಲ್ಲರನ್ನು ಅಂತಃಪುರದಲ್ಲೇ ಕುರುಕ್ಷೇತ್ರ ಮಾಡಿಬಿಟ್ಟ ಅನಿರುದ್ಧ ಹಾಕಿಬಿಟ್ಟ ಇಷ್ಟ ಆಗುವಾಗ ಸುಮಾರು ನಾಲ್ಕೈದು ತಿಂಗಳಾಗ್ಬಿಟ್ಟಿದೆ ಈ ಕಡೆ ದ್ವಾರಕೆಯಲ್ಲಿ ನಮ್ಮ ಹುಡುಗ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅಂತ ಕೊನೆಗೆ ಏನು ಮಾಡಬೇಕು ಇವಾಗ ಅಂತ ಹೇಳಿ ಮತ್ತೆ ಪುನಃ ಗಾಬರಿ ಶುರುವಾಯಿತು ಇವನ ಪರಾಕ್ರಮ ನೋಡಿ ಬಾಣಾಸುರ ತಟಸ್ಥಾಗಿ ನಿಂತ ಏನಾರು ಮಾಡಬೇಕು ಅಂತೇಳಿ ಮತ್ತೆ ಪುನಃ ಶಿವನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಒಳಗಿದೆ ಈ ಕಡೆಗೆ ತಕ್ಷಣ ಇವಳು ಹೇಳ್ತಾಳೆ ಉಷಾ ನನಗೆ ಗೊತ್ತಿಲ್ಲ ಈಗ ಏನಾರು ಮಾಡಿ ಇವನನ್ನು ನೀನು ಇಲ್ಲೇರಿಸಬೇಕು ಮತ್ತು ನಾನು ಇವನ್ ಪತ್ನಿಯಾಗಿಯೇ ಹೋಗುವವಳು ಹೇಗೆ ಅಂತೇಳಿ ಆಗ ತಕ್ಷಣ ಏನ ಅವೇಕ್ಷಸ್ವ ವಿಶಾಲಾಕ್ಷಿ ಪಾದವುತೆ ಶರಣೌರಜೆ ಸರ್ವಾಮ ಬಂಧಾನ ಮೋಕ್ಷಾಣಂ ಕರ್ತು ಅರ್ಹಸಿ ಅಂಥೇಳಿ ನಾನು ನಿನಗೆ ಜಗನ್ಮಾತೆಯ ಮಂತ್ರನ ಉಪದೇಶ ಮಾಡಿಕೊಡ್ತೇನೆ ಯೋಚನೆ ಮಾಡಬೇಡ ಅದೇ ಪ್ರಕಾರ ಜಗನ್ಮಾತೆಯನ್ನು ಆರಾಧಿಸು ಏಕಾಗ್ರತೆಯಿಂದ ಇಷ್ಟಾರ್ಥ ಈಡೇರುತ್ತೆ ಅಂತ ಚಿತ್ರಲೇಖ ಹೇಳಿದಳು ಹಾಗೆ ಮಾಡಿದಳು ಉಷಾ ಏವಂ ತದಾ ದೇವಿ ದುರ್ಗಾ ದುರ್ಗ ಪರಾಕ್ರಮ ಬದ್ಧಂ ಬಾಣಪುರೇ ವೀರಮನಿರುದ್ಧ ಯಮೋಚಯಿತು ಇಷ್ಟಾಗ ಏನಾಗಿತ್ತು ಕೇಳಿದರೆ ಅವಳು ಪೂಜೆಯಲ್ಲಿ ತೊಡಗಿಬಿಟ್ಟಿದ್ದಾಳೆ ಇವನೊಬ್ಬನೇ ಇದ್ನಲ್ಲ ಹೊರಗಡೆ ಓಡಾಡ್ತಿದ್ದ ಬಾಣಾಸುರನ ಸೈನಿಕರು ಅವನನ್ನು ಕಟ್ಟಿ ಹಾಕಿಬಿಟ್ರು ಕಾರಾಗೃಹಕ್ಕೆ ಬಿಡಿಸೋದಕ್ಕೆ ಬರೋಣ ಅಂದರೆ ಅವಳಿಗೆ ಬರೋಕ್ಕಾಗ್ತಾ ಇಲ್ಲ ಯಾಕೆ ಅವಳು ಪೂಜೆಯಲ್ಲಿ ನಿಂದಿರುತ್ತಳ ವ್ರತನಿಷ್ಠಳಾಗಿದ್ದಾಳೆ ಏನು ಮಾಡಬೇಕು ಕೊನೆಗೆ ಅವಳು ಪೂಜೆ ಮುಗಿತಾ ಮುಗಿತಾ ಇದ್ದಾಗೇ ಜಗನ್ನಾಥೆಯ ಅನುಗ್ರಹದಿಂದ ಸ್ವಾರಸ್ಯ ಅಂದರೆ ಆ ಸೈನಿಕರಲ್ಲೇ ಕೆಲವು ಜನ ಅವನನ್ನು ಬಿಡಿಸ್ಬಿಟ್ರು ಅದು ಏನೇ ಅನ್ನಿಸ್ತವನೋ ಗೊತ್ತಿಲ್ಲ ಎಂದು ರಕ್ಷಿತು ಮಿಚ್ಚಂತಿ ಬುದ್ಧಾ ಸಂಯೋಜಯಂತಿ ತಮ್ ಬಿಡ್ಸ್ಕೊಂಡು ಬಂದ ಬಾಣಾಸುರನ ಕಾರಾಗ್ರಹದಿಂದ ಬಿಡಿಸ್ಕೊಂಡು ಬಂದ ಅದಾದ ಮೇಲೆ ಕೃಷ್ಣನಿಗೆ ವಿಚಾರ ಗೊತ್ತಾಯಿತು ಆಮೇಲೆ ಯುದ್ಧ ನಡೆಯುತ್ತೆ ಆಮೇಲೆ ಪುನಃ ಆ ಉಷ ಅನಿರುದ್ಧನನ್ನು ಮತ್ತೆ ಪುನಃ ಒರಿಸ್ತಾಳೆ ಮೊದಲೇ ಒರೆಸಿದಳು ಮದುವೆ ಆಗತ್ತೆ ಅಷ್ಟೇ ಹೀಗೆ ಆ ಶತ್ರುಗಳ ರಾಜ್ಯಕ್ಕೆ ಹೋಗಿ ಅಲ್ಲಿ ಬಂಧನಕ್ಕೆ ಒಳಗಾದಂತಹ ಆ ಅನಿರುದ್ಧ ಇನ್ನೂ ಪತ್ನಿ ಆಗಲಿಲ್ಲ ಅವಳು ಕೇವಲ ಪತ್ನಿ ಭಾವ ಆ ಹಂತದಲ್ಲಿ ಜಗನ್ಮಾತೆಯ ಅನುಗ್ರಹವನ್ನು ಪಡೆದಂತಹ ಉಷ ಮತ್ತೆ ಚಿತ್ರಲೇಖ ಈ ಉಷಾ ಇಷ್ಟು ಮಾಡೋದಕ್ಕೆ ಪ್ರೇರಣೆ ಯಾರು ಕೇಳಿದರೆ ಚಿತ್ರಲೇಖ ಅವಳು ಜಗನ್ಮಾತೆಯ ಪರಮ ಭಕ್ತೆಯಾಗಿದ್ಲು ನೋಡಿ ನೀನೇ ಪ್ರಯತ್ನ ಮಾಡು ಅಥವಾ ಅಂಥ ಸಾಧಕರು ಯಾರು ಸಿಕ್ಕಿದರೆ ಅವರಿಂದ ಮಾರ್ಗದರ್ಶನವನ್ನು ಪಡೆದು ಅವರ ಸಹಾಯದಿಂದಲಾದರೂ ಸಹ ನೀನು ಬಂಧಮುಕ್ತನಾಗಬಹುದು ಎನ್ನುವಂಥ ಮಾತನ್ನು ಈ ನಾಮ ಹೇಳುತ್ತೆ ಇದಿಷ್ಟೇ ಅಲ್ಲ ಇದಕ್ಕೆ ತುಂಬ ಕಾರಾಗ್ರಹದಿಂದ ಬಿಡುಗಡೆ ಆದದ್ರ ಬಗ್ಗೆಯೇ ದೇವಿ ಭಾಗವತದಲ್ಲಿ ಇನ್ನೊಂದು ಕಥೆ ಬರುತ್ತದೆ ಆರನೇ ಸ್ಕಂಧದ ಇಪ್ಪತ್ತ್ಮೂರನೇ ಅಧ್ಯಾಯ ಅಲ್ಲಿ ಏಕಾವಲಿ ಎನ್ನುವಂಥ ಒಬ್ಬ ರಾಜಕನ್ಯೆ ದೇವಿಯನ್ನು ಉಪಾಸಿಸಿ ಕಾಲಕೇತು ಎನ್ನುವಂತಹ ಒಬ್ಬ ದೈತ್ಯನ ಬಂಧನದಿಂದ ಬಿಡುಗಡೆ ಆದಳು ಅಂತ ಕಥೆ ಹೇಳುತ್ತದೆ ಏಕಾವಳಿ ಅವಳ ಹೆಸರು ಏಕಾವಲಿ ಅಥವಾ ಏಕಾವಳಿ ಸಂಸ್ಥದಲ್ಲಿ ಲಕಾರಕ್ಕೆ ಲಕಾರಕ್ಕೆ ವ್ಯತ್ಯಾಸ ಇಲ್ಲ ಅವಳು ರಾಜಕುಮಾರಿ ಈ ರಾಜಕುಮಾರಿಯ ಗೆಳತಿಯೊಬ್ಬಳು ಅವಳ ಹೆಸರು ಯಶೋವತಿ ಅಂತ ಅವಳು ತನ್ನ ಗೆಳತಿಯ ಹಿತಕ್ಕಾಗಿ ಒಳತಿಗಾಗಿ ಏಕಾವಲಿಯ ಭಾವಿ ಪತ್ನಿಯಾಗುವಂತಹ ಆ ಹುಡುಗನಿಗೆ ಜಗನ್ಮಾತೆಯ ಮಂತ್ರನ ಉಪದೇಶ ಕೊಡಿಸಿ ಅವನನ್ನು ಕಾರಾಗೃಹದಿಂದ ಬಿಡುಗಡೆ ಮಾಡಿಸಿದಳು ಎನ್ನುವಂಥ ಮಾತು ದೇವಿ ಭಾಗವತದಲ್ಲಿ ಬರ್ತದೆ ಹೀಗೆ ಜಗನ್ಮಾತೆಯ ಆರಾಧನೆಯಿಂದ ಮಾನಸಿಕವಾದ ಬಂಧನ ಮತ್ತು ದೈಹಿಕವಾದ ಬಂಧನ ಈ ಎರಡರಿಂದಲೂ ಸಹ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಎನ್ನುವಂತಹ ಮಾತನ್ನು ಈ ನಾಮ ಹೇಳುತ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಇಲ್ಲಿಗೆ ಇದನ್ನು ನಿಲ್ಲಿಸಿಕೊಂಡು ಮುಂದಿನ ನಾಮಕ್ಕೆ ಹೋಗೋಣ ಐದುನೂರ ನಲವತ್ತ ಏಳನೆಯ ನಾಮ ಈ ನಾಮ ಬಂಧುರಾಲಕ ಅಂತ ಏನು ಅರ್ಥ ಆಗೋದಿಲ್ಲ ಮೇಲ್ನೋಡೋಕ್ಕೆ ಏನು ಅರ್ಥ ಆಗೋದಿಲ್ಲ ಮೇಲಿಂದ ನೋಡಿದರೆ ಇದಕ್ಕೆ ಅರ್ಥ ಏನು ಅಂದರೆ ಗುಂಗುರು ಕೂದಲಿನವಳು ಕರ್ಲಿ ಹೇರ್ ಅಂತ ಹೇಳ್ತೇವಲ್ಲ ಅವಳು ಅಂತ ಜಗನ್ಮಾತೆ ಕೂದಲು ಹೇಗಿತ್ತು ಅಂದ್ರೆ ಗುಂಗುರು ಗುಂಗುರು ಆಗಿತ್ತು ಆದ್ದರಿಂದ ಅವಳ ಹೆಸರು ಬಂಧುರಾಲಕ ಅಂತ ರಾಯರು ಬರೀತಾರೆ ಬಂಧುರಾಹ ಅಂದರೆ ಉನ್ನತಾನತಾ ಉನ್ನತ ಆನತ ಏನಿದು ಎತ್ತರವಾಗಿಯೂ ಇದೆ ಬಗ್ಗೆಯೂ ಇದೆ ಅಂತ ಅದೇ ಗುಂಗುರು ಗುಂಗುರು ಕೂದಲಿನ ಲಕ್ಷಣ ಅಂತ ಹಾಗಾಗಿ ಅಂತಹ ಕೂದಲಿನವಳು ದೇವಿಯ ಕೂದಲು ಹೀಗಿತ್ತು ಅಂತ ಕೆಲವು ಕಡೆಗಳಲ್ಲಿ ಈ ಬಂಧುರಾಲಕಾಹ ಅನ್ನುವ ನಾಮಕ್ಕೆ ಬದಲಾಗಿ ಇದನ್ನ ಬರ್ಬರಾಲಕಾ ಅಂತಲೂ ಕರೆದಿದ್ದಾರೆ ವೈದ್ಯನಾಥ ದೀಕ್ಷಿತರು ಈ ಪಾಠವನ್ನೇ ಆಶ್ರಯಿಸಿದ್ದಾರೆ ಹಾಗಾಗಿ ಬರ್ಬರಾಲಕ ಸಾಂಪ್ರದಾಯಿಕ ಪಾಠ ಇದೇ ಇದೆ ಅಂತ ಸ್ವತಃ ಭಾಸ್ಕರ ರಾಯರು ಸಹ ಒಪ್ಕೊಂಡಿದ್ದಾರೆ ಬರ್ಬರಾಲಕ ಎನ್ನುವಂಥ ಪ್ರಾಯಶಃ ಯಾವ್ದಾದ್ರು ಪುಸ್ತಕ ಅದೇ ಹೆಸರು ಇದ್ದರೂ ಇರಬಹುದು ಯಾಕೆಂದರೆ ಅದು ಪ್ರಾಚೀನ ಪಾಠ ಅದು ಸರಿಯಾದ ಕ್ರಮ ಸರಿಯಾದ ನಾಮ ಅಂತ ಸ್ವತಃ ಭಾಸ್ಕರ್ ರಾಯರು ಒಪ್ಕೊಂಡಿದ್ದಾರೆ ಭಾಸ್ಕರ್ ರಾಯರು ಹೇಳೋದಕ್ಕೆ ಇನ್ನೊಂದು ಕಾರಣ ಉಂಟು ಬರ್ಬರ ಅನ್ನೋದಕ್ಕೆ ಅರ್ಥ ಏನು ಅಂದರೆ ತುದಿ ಬಾಗಿರುವುದು ಅಂತ ಅರ್ಥ ಕರ್ಲಿ ಹೇರ್ ಹೇಗಿರುತ್ತೆ ಅದರ ತುದಿ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ಅಂತ ಅಷ್ಟರ ಮಟ್ಟಿಗೆ ಅದು ಸುತ್ತಕೊಂಡು ಸುತ್ತಕೊಂಡು ಇರುತ್ತೆ ಹಾಗಾಗಿ ಬರೀ ತುದಿ ಬಾಗಿರೋದಲ್ಲ ತುದಿ ಬಾಗಿರುವ ಚಿಕ್ಕ ಕೂದಲು ಹೀಗೆ ಆ ತುದಿ ಬಾಗಿರುವಂಥ ಚಿಕ್ಕ ಕೂದಲು ಈ ಅರ್ಥ ಮತ್ತು ಈ ಶಬ್ದವೇ ಬಹುಕೋಶ ಸಮ್ಮತವಾದ ಪಾಠ ಅಂತ ಇದನ್ನು ಹೇಳ್ತಾರೆ ಇದಕ್ಕೆ ಸಂಬಂಧಿಸಿದಂಥ ಪಾಠ ಲಲಿತಾ ಸ್ತವದಲ್ಲಿ ಹೀಗೆ ಬರ್ತಾ ಇದೆ ನೋಡಿ ಇಲ್ಲಿ ಮಾತ್ರ ಬಂಧುರಾಲಕ ಮಿಕ್ಕೆಲ್ಲ ಕಡೆಗೂ ಸಹ ಬರ್ಬರ ಅನ್ನುವಂಥ ಶಬ್ದವೇ ಉಂಟು ದಯವಿಟ್ಟು ಬರ್ಬರ ಅಂದ ತಕ್ಷಣ ಕನ್ನಡದ ಅರ್ಥ ಮನಸ್ಸು ಅಂದ್ಕೊಳ್ಬೇಡಿ ಅದು ಪೂರ್ತಿ ಅಪಾರ್ಥನೇ ಅಲ್ಲಿ ಬರ್ಬರ ಅಂದರೆ ಬರ್ಬರ ಹತ್ಯೆ ಅದು ಅಲ್ಲೇ ಆ ಶಬ್ದಕ್ಕೆ ಶಕ್ತಿ ಇನ್ನೆಲ್ಲೂ ಇಲ್ಲ ಹೀಗಂತ ಆದರೆ ಇಲ್ಲ ಹಾಗೆ ಅರ್ಥ ಅಲ್ಲ ತುದಿಬಾಗಿದ ಸಣ್ಣ ಕೂದಲು ಅಂತ ಅರ್ಥ ಹಾಗಾಗಿ ಯಾಕೆಂದರೆ ಈ ಸಂಸ್ಕೃತದ ಶಬ್ದ ಮತ್ತು ಕನ್ನಡ ಶಬ್ದ ಇದು ಎರಡರ ಮಧ್ಯೆ ತುಂಬ ವ್ಯತ್ಯಾಸ ಇರುತ್ತೆ ನಮಗೇನಾಗುತ್ತೆ ಕನ್ನಡ ಶಬ್ದಗಳನ್ನೇ ಕೇಳಿ 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 ಆ ಸಂಸ್ಕಾರ ಇಲ್ಲೂ ಕೆಲಸ ಮಾಡ್ತಾ ಇರುತ್ತೆ ಕೆಲವು ಸಲ ಅವಾಗೇನಾಗುತ್ತೆ ಬರ್ಬರ್ ಆಲಕ ಅಂದರೆ ಏನಪ್ಪ ಇದು ಅಂತ ನಿನ್ನೆ ಮೊನ್ನೆ ನಾವೊಂದು ವೇದಾಂತ ಉಪನ್ಯಾಸದಲ್ಲಿದ್ವಿ ಅಲ್ಲಿ ಏನಾಯ್ತು ಒಬ್ಬ ಉಪನ್ಯಾಸಗಳು ಹೇಳಿಬಿಟ್ಟಿದ್ದಾರೆ ಸಹಜವಾಗಿ ಇದು ಮುಖ್ಯ ಫಲ ಇದು ಅವಾಂತರ ಫಲ ಇದರಿಂದ ಅಂತ ಸಂಸ್ಕೃತ ಸರಿಯಾದದ್ದು ಅದು ಆದರೆ ಕುಳಿತವರಿಗೆ ಅವಾಂತರ ಅಂತ ತಕ್ಷಣ ಕನ್ನಡದಲ್ಲಿ ಏನು ರೀ ಭಾರಿ ಅವಾಂತರ ಆಗೋಯ್ತ್ರಿ ಅವಾಂತರ ಅಂದ್ರೆ ಏನು ಆಗಬಾರ್ದು ಅಂತ ಹಾಗಾಗಿ ಏನಾಯ್ತು ಕೇಳಿದ್ರು ವೇದಾಂತ ಶ್ರವಣ ಮಾಡಿದ್ರಿಂದ ಅವಾಂತರ ಫಲ ಆಗತ್ತೆ ಇನ್ಯಾಕೆ ಉಪನ್ಯಾಸ ಕೇಳಬೇಕು ಅವಾಂತರ ಅಂದರೆ ಹಾಗಲ್ಲ ಇದು ಮುಖ್ಯ ಫಲ ಅವಾಂತರ ಇನ್ನೊಂದು ಉಪಫಲ ಇದಲ್ಲದೆ ಇನ್ನೂ ಒಂದು ಸಣ್ಣ ಫಲ ಉಂಟು ಲೌಕಿಕವಾದ ಫಲ ಉಂಟು ಅದರ ಹೆಸರು ಏನು ಕೇಳಿದರೆ ಅವಾಂತರ ಫಲ ಅಂತ ಅದು ಶಾಸ್ತ್ರೀಯ ಶಬ್ದ ನಾವು ಹಾಗೇನೆ ಹೇಳಬೇಕು ಕೇಳುವುದ್ರಂದ್ರೆ ಮತ್ತೆ ಮತ್ತೆ ಕೇಳಿ ತಿಳ್ಕೊಂಡು ಅದನ್ನೇ ಅಭ್ಯಾಸ ಮಾಡ್ಕೊಳ್ಬೇಕು ಹಾಗೆ ಇಲ್ಲದಿದ್ರೆ ಈ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಅರ್ಥ ಆಗದೆ ಇದ್ದರೆ ವೇದಾಂತ ಅರ್ಥ ಆಗೋದಿಲ್ಲ ಎಲ್ಲ ವಿಷಯದಲ್ಲೂ ಹಾಗೆ ಆ ಟೆಕ್ನಿಕಲ್ ಟರ್ಮ್ಸ್ ಅರ್ಥ ಆದ್ರೇ ನಮಗೆ ವಿಷಯ ಅರ್ಥ ಆಗೋದು ಅಲ್ವಾ ಅಲ್ದಿದ್ರೆ ನೀವು ಸೈನ್ಸ್ ಗೊತ್ತಿದೆ ಅಂತ ನಿಮಗೆ ಬಂದು ಶಬ್ದನೆಲ್ಲ ಬರೆದ್ರೆ ಅಲ್ಲಿ ಅಂಕ ಕೊಡ್ತಾರಾ ಅಲ್ಲಿದೆ ಸಂಬಂಧಪಟ್ಟ ಶಬ್ದವನ್ನೇ ಬರೀಬೇಕು ಯಾಕೆ ಹೇಳಿದ ಕೇಳಿದರೆ ಬರ್ಬರ ಅನ್ನೋದಕ್ಕೆ ಅರ್ಥ ಕನ್ನಡದ ಬರ್ಬರ ಅಲ್ಲ ಹಾಗಿದ್ರೆ ಬರ್ಬರ ಅನ್ನೋದಕ್ಕೆ ಅರ್ಥ ಏನಕ್ಕೆ ಹೇಳಿದರೆ ನೋಡಿ ಆ ಲಲಿತಾಸ್ತವ ಹೇಳುತ್ತದೆ ನೀಲ ಸ್ನಿಗ್ಧ ಬರ್ಬರ ಕಚಾನಂ ಅಂತ ಶಬ್ದ ನೇರವಾಗಿ ಇದು ಸದಾಶಿವ ಬ್ರಹ್ಮೇಂದ್ರರ ಪ್ರಯೋಗ ಆ ನೀಲ ಮತ್ತೆ ಸ್ನಿಗ್ಧ ಬರ್ಬರ ಕಚಾನ ಜಗನ್ಮಾತೆಯ ಕೂದಲು ಆ ನೀಲ ಅಷ್ಟು ಕಪ್ಪಾಗಿತ್ತು ಮತ್ತೆ ಸ್ನಿಗ್ಧ ದಟ್ಟವಾಗಿತ್ತು ಮತ್ತೆ ಬರ್ಬರ ಗುಂಗುರು ಗುಂಗುರು ಕೂದಲಾಗಿ ಇತ್ತು ಅಂತೆಲ್ಲ ಹೇಳ್ತಾ ಆ ಶಬ್ದವನ್ನು ಬಳಸಿದ್ದಕ್ಕೆ ಒಂದು ಉದಾಹರಣೆ ಕೊಟ್ಟೆ ನಾನು ಅಷ್ಟೇನೆ ಅಂದರೆ ಇದು ಹೆಚ್ಚು ಪ್ರಾಚೀನವಾದಂಥ ಪ್ರಯೋಗ ಅಂತ ವೈದ್ಯನಾಥ ದೀಕ್ಷಿತರು ಬರ್ಬರಾಲಕ ಅಂತಲೇ ಈ ಪದವನ್ನು ಇಟ್ಕೊಂಡು ಅವರು ಬರೆದಂತಹ ಲಲಿತಾ ಸಹಸ್ರನಾಮದ ವಿವರಣೆಯಲ್ಲಿ ಈ ಅರ್ಥಕ್ಕೇ ಹೆಚ್ಚು ಒತ್ತು ಕೊಟ್ಟು ಈ ಶಬ್ದಕ್ಕೇ ಹೆಚ್ಚು ಕೊಟ್ಟು ವಿವರಣೆ ಕೊಟ್ಟಿದ್ದಾರೆ ಬರ್ಬರೇತಿ ಶಬ್ದಾಯಮಾನ ಅಲಕಾಹ ಚೂರ್ಣಕುಂತಲಾ ಯಸ್ಯ ಇನ್ನೊಂದು ವಿಶಿಷ್ಟವಾದ ಅರ್ಥ ಹೇಳ್ತಾರೆ ಈ ಶಬ್ದವನ್ನೇ ಇಟ್ಕೊಂಡ್ರು ಗುಂಗರ ಕೂದಲು ಅಂತ ಹೇಳಿದರು ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ ಇದು ಮಾತ್ರ ಅರ್ಥ ಆಗದೆ ಇರುವಂತಹದ್ದು ಜಗನ್ಮಾತೆಯ ಕೂದಲು ಹೀಗೆ ಬಿಚ್ಚಿಕೊಂಡಿದ್ದಾಗ ಗಾಳಿ ಬೀಸಿದಾಗ ಬುರ್ ಬುರ್ರ್ ಅಂತ ಶಬ್ದ ಮಾಡ್ತಿದ್ದಂತೆ ಅದನ್ನು ಹೇಳ್ತಾರೆ ನೋಡಿ ಬರ್ಬರೇತಿ ಶಬ್ದಾಯಮಾನ ಕೂದಲು ಸಹ ಶಬ್ದ ಮಾಡತ್ತ ನಮಗೆ ಅರ್ಥ ಆಗೋದಿಲ್ಲ ಅಂದರೆ ಹೇಳಿದವರು ಜ್ಞಾನಿಗಳಾದ್ರಿಂದ ನಾವು ಅದನ್ನು ಒಪ್ಪಿಕೊಳ್ಳಲೇ ಬೇಕಾಗತ್ತೆ ಯಾಕೆಂದ್ರೆ ನಮ್ಮ ದೃಷ್ಟಿ ಅಷ್ಟು ಸೂಕ್ಷ್ಮವಲ್ಲ ನಮ್ಮದು ಸ್ಥೂಲ ದೃಷ್ಟಿ ಅವರಿದ್ದು ಸೂಕ್ಷ್ಮ ದೃಷ್ಟಿ ಹಾಗಾಗಿ ಹೀಗೆ ಈ ಬರ್ಬರಾಲಕ ಎನ್ನುವಂಥ ಪಾಠವನ್ನು ಆಶ್ರಯಿಸಿ ವಿವರಣೆ ಕೊಟ್ಟಿದ್ದಾರೆ ಈ ಬರ್ಬರ ಎನ್ನುವುದರ ಅಪಭ್ರಂಶವೇ ಬಾಬರ ಅಂತಾಯ್ತಂತೆ ಅವನ ಹೆಸರಲ್ಲ ಹೀಗೆ ಬಾಬರ ಹಾಗಾಗಿ ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಆ ಬಂಧುರಾಲಕ ಎನ್ನುವಂತಹ ಶಬ್ದದ ನಾಮದ ವಿವರಣೆ ಮತ್ತೆ ಮುಂದಿನ ನಾಮಕ್ಕೆ ಹೋಗಬೇಕು ನಾವು ಐನೂರ ನಲವತ್ತೆಂಟನೆಯ ನಾಮ ತುಂಬ ಅರ್ಥವನ್ನು ಬಯಸುವಂಥ ನಾಮ ಅದು ಅದರ ಹೆಸರು ವಿಮರ್ಶ ರೂಪಿಣಿ ಅಂತ ಅದರ ಅರ್ಥವನ್ನು ಹೇಳಿ ನಿಲ್ಲಿಸ್ಬಿಡ್ತೀನಿ ಯಾಕೆಂದರೆ ತುಂಬ ಮೊಜಲಲ್ಲಿ ಆ ಶಬ್ದದ ಅರ್ಥವನ್ನು ನಾವು ನೋಡಬೇಕು ನಾಳೆ ಆರೂವರೆಗೆ ಸೇರಿದಾಗ ಅದನ್ನು ನೋಡೋದು ಅಲ್ಲಿವರೆಗೆ ಅದು ಸೂಕ್ಷ್ಮದ ಅರ್ಥ ಹೇಳ್ಬಿಡ್ತೇನೆ ವಿಮರ್ಶ ರೂಪದಲ್ಲಿ ಇರುವವಳು ಹಾಗಂದ್ರೆ ಏನು ನಮ್ಮಲ್ಲಿ ಕನ್ನಡ ಹೇಳ್ತಾರೆ ಸ್ವಲ್ಪ ವಿಮರ್ಶೆ ಮಾಡ್ರಿ ಅಂದರೆ ವಿಚಾರವನ್ನು ಸಸಿರಿ ಬಿಡಿಸಿ ಬಿಡಿಸಿ ಹೇಳ್ರಿ ಅಂತ ಅರ್ಥ ಹಾಗಾಗಿ ಈ ಶಬ್ದದ ವಿಮರ್ಶೆಯನ್ನು ಯಾಕೆಂದ್ರೆ ಶಬ್ದದ ನಾಮದ ಸ್ವರೂಪವೇ ವಿಮರ್ಶ ರೂಪಿಣಿ ಆದ್ದರಿಂದ ನಾಳೆ ಆರೂವರೆಗೆ ಸೇರಿದಾಗ ಇದ್ರ ಹೆಚ್ಚಿನ ವಿಮರ್ಶೆ ಮಾಡೋಣ ಆದರೂ ಸಹ ಸಂಕ್ಷೇಪವಾಗಿ ಹೇಳ್ತೇನೆ ಪರಬ್ರಹ್ಮ ವಸ್ತು ಎನ್ನುವಂಥದ್ದು ಅಥವಾ ಅದರ ಇನ್ನೊಂದು ಹೆಸರು ಆತ್ಮವಸ್ತು ಅದು ಪ್ರಕಾಶರೂಪ ಪ್ರಕಾಶರೂಪ ಅಂದರೆ ಅದು ಕೇವಲ ಅರಿವು ಅಲ್ವಾ ಈ ಅದು ಅರಿವು ಅಂದರೆ ಏನು ಬೆಳಕು ಅಂತ ಅರ್ಥ ಅದಕ್ಕೋಸ್ಕರ ನಾವು ಬೇರೆ ಎಲ್ಲ ವಸ್ತುಗಳನ್ನು ನೋಡೋದಕ್ಕೆ ಬೆಳಕನ್ನು ಆಶ್ರಯಿಸ್ತೇವೆ ಆದರೆ ನಾನು ಇದ್ದೇನ ಇಲ್ಲೋ ಅಂತ ನೋಡಿಕೊಳ್ಳೋದಕ್ಕೆ ಯಾರೂ ಟಾರ್ಚ್ ಬಿಟ್ಟು ನೋಡ್ಕೊಳ್ಳೋದಿಲ್ಲ ಅಲ್ವಾ ಹಾಗಾಗಿ ಆತ್ಮನ ಸ್ವರೂಪವೇ ಅರಿವು ಇನ್ನೂ ಹೇಳಬೇಕು ಅಂದರೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ದೇಹ ನಾನಲ್ಲ ಪ್ರಾಣ ನಾನಲ್ಲ ಮನಸ್ಸು ನಾನಲ್ಲ ಪಂಚೇಂದ್ರಿಯಗಳು ನಾನಲ್ಲ ಕರ್ಮೇಂದ್ರಿಯಗಳು ನಾನಲ್ಲ ಇದು ಯಾವುದೂ ನಾನು ಅಲ್ಲ 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 ಅಂತ ರಿಜೆಕ್ಟ್ ಮಾಡ್ತಾ ಹೋಗಿ ಕೊನೆಗೆ ಒಳಮುಖವಾಗಿ ನಿಂತಾಗ ಎರಡು ಅನುಭವಕ್ಕೆ ಬರ್ತದೆ ಒಂದು ಪ್ರಾಣದ ಸಂಚಾರ ಪ್ರಾಣ ಅಂತೂ ಆತ್ಮ ಅಲ್ಲ ಯಾಕೆಂದರೆ ಅದು ಕ್ರಿಯಾರೂಪವಾದದ್ದು ಆತ್ಮ ನಿಷ್ಕ್ರಿಯ ಅಲ್ವಾ ಆದರೆ ಇದು ನಾನು ಅಲ್ಲ ಅಂತ ಅದನ್ನು ರಿಜೆಕ್ಟ್ ಮಾಡಿ ಆದಮೇಲೆ ಮನಸ್ಸು ನಾನಲ್ಲ ಆದಮೇಲೆ ಅದನ್ನು ಅರಿತಾ ಇರುವಂತಹದ್ದು ಒಂದು ಅನುಭವಕ್ಕೆ ಬರ್ತದೆ ಆ ಅರಿವು ಎಲ್ಲಿಂದ ಬಂತು ಎಲ್ಲಿಂದ ಬಂತು ಹೊರಗಿದೆಯಾ ಒಳಗಿದೆಯಾ ಅನ್ನೋದು ಪ್ರಶ್ನೆ ಅಲ್ವಾ ಹಾಗಾಗಿ ಆ ಅರಿವು ಆತ್ಮನ ಅರಿವಲ್ಲ ಆತ್ಮನೇ ಅರಿವು ಸೂರ್ಯನ ಬೆಳಕಲ್ಲ ಸೂರ್ಯನೇ ಬೆಳಕು ಅಲ್ವಾ ಬೆಂಕಿಯ ಶಾಖ ಅಲ್ಲ ಶಾಖವೇ ಬೆಂಕಿ ಹಾಗೇನೇ ರಾಹುವಿನ ಶಿರ ಅಲ್ಲ ರಾಹು ಶಿರ ಅಂತ ಶಬ್ದಪ್ರಯೋಗ ಉಂಟು ರಾಹುವಿನ ತಲೆ ಅಂತ ರಾಹುವೇ ತಲೆ ಕೇತು ಅಂದ್ರೆ ಇಲ್ಲಿವರಿಗೆ ರಾಹು ಅಂದ್ರೆ ಇಲ್ಲಿಂದ ಮೇಲೆ ತಲೆ ಮಾತ್ರ ಇರೋದು ಅವನಿಗೆ ಹಾಗಿದ್ರೆ ಲೋಕದಲ್ಲಿ ಹೇಳ್ತೇವಲ್ಲ ಅಂದ್ರೆ ಹಾಗೆ ಹೇಳದೇ ಇದ್ರೆ ಜನರಿಗೆ ಪರಿಚಯ ಮಾಡಿಸಲಿಕ್ಕೆ ಆಗೋದಿಲ್ಲ ಅಂತ ತಪ್ಪು ಪ್ರಯೋಗ ಮಾಡೋದು ಶಿರ ರಾಹುವಿನ ತಲೆ ಸೂರ್ಯನ ಬೆಳಕು ಇದು ಸರಿಯಾದ ಪ್ರಯೋಗ ಸೂರ್ಯನ ಬೆಳಕು ಅನ್ನೋದು ಹೇಳಿ ನೋಡೋಣ ಸೂರ್ಯನೇ ಬೆಳಕು ಅಂದರೆ ಬೆಳಕು ಬೇರೆ ಸೂರ್ಯ ಬೇರೆ ಎರಡು ಬೇರೆ ಮಾಡೋಕ್ಕಾಗತ್ತಾ ಇಲ್ಲ ತಾನೆ ಬೆಂಕಿಯಲ್ಲಿ ದಾಹಕ ಶಕ್ತಿ ಉಂಟು ಆ ಶಕ್ತಿಯನ್ನು ಬೆಂಕಿಯನ್ನು ಬೇರೆ ಮಾಡೋಕ್ಕಾಗತ್ತಾ ಬೆಂಕಿಯ ಸುಡುವಿಕೆ ಅಂತ ಶಬ್ದಪ್ರಯೋಗ ಮಾಡಿದರೆ ಸರಿಯೋ ತಪ್ಪ ತಪ್ಪೆ ಆದರೆ ಅದ್ರ ಬಿಟ್ಟರೆ ಬೇರೆ ಹೇಳಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಪರಬ್ರಹ್ಮ ಅಂದರೆ ಆತ್ಮವಸ್ತು ಅದು ಪ್ರಕಾಶರೂಪವಾದದ್ದು ಸದಾ ಅರಿವು 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 ಪ್ರಕಾಶ ಬೆಳಕು ಅಂದರೆ ಏನು ರೀ ಅರಿವೆ ಅಲ್ವಾ ಹಾಗಾಗಿ ಆ ಪ್ರಕಾಶ ಸ್ವರೂಪವಾದಂತಹ ಬ್ರಹ್ಮ ವಸ್ತುವಿನ ಅಥವಾ ಆತ್ಮನ ಅನಿರ್ವಚನೀಯ ರೂಪವಾದ ಶಕ್ತಿಯ ಹೆಸರು ವಿಮರ್ಶ ಅಂತ ಆಕೆಯ ರೂಪ ಹೇಗಿದೆ ಅಂತ ನಾಳೆ ಆರೂವರೆಗೆ ಸೇರಿದಾಗ ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು